ಇದು ನಮ್ಮ ಮಕ್ಕಳಿಗೆ ಹುಟ್ಟಿದಾಗ ತೊಟ್ಟಲಲ್ಲಿ ಹಾಡುವ ಹಾಡು, ಆತ್ಮಜ್ಞಾನ. ಈಗ ನಮ್ಗೆ 50 ವರ್ಷ ತಲೆ ಜಚ್ಕೊಳ್ತಾ ಇದ್ರಪ್ಪ, ದೇಹ ನಾನಲ್ಲ ದೇಹ ನಾನು ಅಂತ. ಏನು ಹಣೆ ಬರ ನಮ್ಮದು? ಆತ್ಮಜ್ಞಾನ ಮಕ್ಕಳಿಗೆ ತೊಟ್ಟಲಿದ್ದಾಗ ಹೇಳ್ಕೊಡ್ತೀವಿ. ಅದಕ್ಕೆ ಭಾರತ ಅಂತ ಹೆಸರು. ಭಾರತ ಅಂದರೆ ಆತ್ಮಜ್ಞಾನ ಇರೋ ದೇಶ ಅಂತ. ಈಗ ದೇಹ ನಾನಲ್ಲ ಅಂತ ಹೇಳಿದ್ರೆ ಭ್ರಮೆ ಬರ್ತದೆ, ಕಲ್ಪನೆ ಬರ್ತದೆ. ಈಗ ನಾನು ನಾನು ಏನು ಹೇಳ್ತದೆ, ಮನಸ್ಸು ಆತ್ಮ ಅಲ್ಲ. ಅದು ಮನಸ್ಸು ಏನು ಹೇಳ್ತದೆ, ಅದು ಮನಸ್ಸು ಕಲ್ಪನೆ ಮಾಡ್ತದೆ. ದೇಹ ನಾನು, ಪ್ರಪಂಚ ನಾನು ಅಂತೇಳಿ ಕಲ್ಪನೆ, ಪ್ರಪಂಚ ಇಡೀ ಮನಸ್ಸನ್ನು ಹುಟ್ಟಿ ಬರ್ತದೆ. ಅದೇ ಶಕ್ತಿ. ನಿಮ್ಗ್ಯಾಕೆ ಭ್ರಮ ಬಂತು, ಭ್ರಮೆ ಬಂತು ನಾನು ದೇಹ ಅಂತ? ಅದನ್ನು ನೋಡ್ತಾ ಇರೋ ಸಾಕ್ಷಿ ನನ್ನದು ಯಾಕೆ ಬರ್ತಾ ಇಲ್ಲ, ಅರಿವು ಬರ್ತಾ ಇಲ್ಲ? ಪುನಃ ಪುನಃ ಸರಿಯಾದ ನಾನು ಗಟ್ಟಿಯಾಗಿ ಹಿಡ್ಕೊಂಡು ಜೀವನ ಮಾಡಬೇಕು. ಅದ ಬದಲು ಪುನಃ ಪುನಃ ನನಗೆ ನಾನು ದೇಹ, ನಾನು ಮನಸ್ಸು, ಬುದ್ಧಿ ಅಂತ ಪ್ರಮೇಲೆ ತೆಗೆದುಕೊಂಡು ಏನು ಮಾಡೋಕ್ಕಾಗತ್ತೆ? ಗೊತ್ತಾ, ಇದು ಅದು ನಾನು ಯಾಕಾಗಿದ್ರೆ ಆ ಫಾರಿನರ್ ಬಾಯಿಂದ ಆ ಮಾತು ಕೇಳಿದಾಗ ನಮ್ಗೆ ಸ್ವಲ್ಪ ಕಿವಿ ಪರಿಶುದ್ಧ ಆಗುತ್ತೆ. ನಮ್ಗಿನ್ನು ಗುರುಜಿ ನೀವೇನು ಹೇಳ್ತೀರಿ, ನಾನು ದೇಹ ಅಲ್ಲ ಅನ್ನೋ ಸ್ವಲ್ಪ, ನನಗೆ ನಾನು ದೇಹನೇ, ನಾನೇ ನಾನು ಅಂತ ಹೇಳ್ತಾರೆ. ನಾನು ಏನು ಹೇಳಿ ಅದನ್ನು ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೋಬೇಕು. ಇದು ಬಿಟ್ಟು ಅರ್ಥ ಆಯ್ತಾ? ಈಗ ಸಮಸ್ಯೆಗೆ ಪರಿಹಾರ ಬರೋಣ. ಇಷ್ಟು ಕಾಲ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಜೀವನ ಮಾಡ್ತಿದ್ರೆ ಆಯ್ತಾ? ಈಗ ಪುನಃ ನಾನು ಶಿವಸ್ವರೂಪಿ ಅಂತ ಚಿಂತನೆ ಮಾಡಬೇಕು ಅಷ್ಟೇ. ಯಾರು ಚಿಂತನೆ ಮಾಡಬೇಕು? ನೀವೇ. ಗೊತ್ತಾಯ್ತಾ? ನೀವು ಬೇರೆ ಯಾರು ಶಿವಸ್ವರೂಪಿ ಅಂತ ಬೇರೆ ಯಾರು ಗುರುಗಳು ಹೇಳ್ಬೋದು. ಗುರುಗಳಿಗೆ ಎಷ್ಟೊತ್ತು ಕೇಳ್ತೀರಾ? ಕೇಳಿಬಿಟ್ಟು ಮರೆತು ಹೋಗ್ಬಿಡ್ತದೆ. ಪುನಃ ಪುನಃ ನಾನು ಶಿವಸ್ವರೂಪಿ ಅಂತ ನೀವು ಚಿಂತನೆ ಮಾಡಬೇಕು, ನೀವು ಧ್ಯಾನ ಮಾಡಬೇಕು. ನಾನು ಮಾಡೋದಲ್ಲ. ಯಾಕಂದರೆ ಪುನಃ ಪುನಃ ನಿಮ್ಗೆ ಸಮಾಜ ಹೇಳ್ತದೆ ನೀನು ಹೆಂಗಸು ನಿನ್ನ ಗಂಡಸು ಅಂತ ಹೇಳ್ತದೆ ಬಾಹ್ಯ ವ್ಯವಹಾರ ದೃಷ್ಟಿಯಿಂದ. ಆ ವ್ಯವಹಾರ ದೃಷ್ಟಿ ಹೇಳಿದ್ರೆ ತಲೆ ಒಳಗೆ ಇಳಿತದೆ ಅಲ್ವಾ? ಅದನ್ನು ಖಾಲಿ ಮಾಡೋದು ಯಾರು, ಕಸ ಗುಡಿಸೋದು ಯಾರು? ನೀವೇ ಮಾಡಬೇಕು. ಅದೇ ನಿಧಿತ್ಯಾಸ. ಗೊತ್ತಾಯ್ತಾ? ಏನು ಮಾಡಬೇಕು? ಪುನಃ ಪುನಃ ನಾನು ಶಿವಸ್ವರೂಪಿ ಅಂತ ಕೂತ್ಕೋಬೇಕು. ಅದೇ ನಿಧಿತ್ಯಾಸ. ಮೊದಲು ಇಡೀ ವಿಶ್ವವೇ ಶಿವಸ್ವರೂಪ ಅಂತ ಚಿಂತನೆ ಮಾಡೋಣ. ಅದಕ್ಕೇನು ಬೇಕು? ಓಂ ನಮ ಶಿವಾಯ. ಓಂ ಅಂದರೆ ಬ್ರಹ್ಮ, ಭಗವಂತ. ಕಣ್ಣಿಗೆ ಕಾಣದ, ಕಿವಿಗೆ ಕೇಳ್ದ. ಈಗ ಅಸ್ತಿತ್ವ ನಿಮ್ಮ ಕಣ್ಣಿಗೆ ಕಾಣುತ್ತಾ? ಅಸ್ತಿತ್ವ ಕಣ್ಣಿಗೆ ಕಾಣುತ್ತಾ? ಅಸ್ತಿತ್ವ ಕಣ್ಣಿಗೆ ಕಾಣಲ್ಲ, ಅಸ್ತಿತ್ವ ಅರಿವು ಬರ್ತದೆ. ಗೊತ್ತಾಯ್ತಾ? ಅಸ್ತಿತ್ವ ಇದೇನು ಸ್ಟೇಬಲ್ ಇದೆ, ರೂಪ ನಾಮರೂಪ ಕಾಣ್ತದೆ, ಅದರ ಅಸ್ತಿತ್ವ ಕಣ್ಣಿಗೆ ಕಾಣಲ್ಲ. ಅಸ್ತಿತ್ವ ಇದೇ ನನಗೆ ಅರಿವಿದೆ ಅಷ್ಟೇ. ಅಸ್ತಿತ್ವ ಭಗವಂತ ಆತ್ಮ ಯಾವಾಗಲೂ ವ್ಯಕ್ತ ಆಗಿಲ್ಲ. ವ್ಯಕ್ತ ಆಗಿದ್ದು ನಾಮರೂಪ. ನಾಮರೂಪ ಅಂದರೆ ಮಾಯೆ, ಮನಸ್ಸು. ಗೊತ್ತಾಯ್ತಾ? ಸೊ ಹಾಗಾಗ್ಬಿಟ್ಟು ಅಸ್ತಿತ್ವ ಇದೇ ಅಂತ ಗೊತ್ತಾಗುತ್ತೆ ಯಾರಿಗೆ? ಅರಿವಿಗೆ. ಆ ನಾನು ಆ ಅರಿವು. ಹಾಗಾಗ್ಬಿಟ್ಟು ನಾನು ಶಿವಸ್ವರೂಪಿ. ಅಸ್ತಿತ್ವ ಬೇರೆ ಎಲ್ಲ ತಿಳ್ಕೊಬೇಡಿ. ಅಸ್ತಿತ್ವ ಇದೆ ಅಂತ ಗೊತ್ತಾಗೋದು ಹೇಗೆ? ಅಸ್ತಿತ್ವ ಇದೆ ಅಂತ ಗೊತ್ತಾಗೋದು ಅರಿವಿಗೆ. ಅರಿವು ಮತ್ತು ಅಸ್ತಿತ್ವ ಎರಡೂ ಒಂದೇ. ಅದೇ ನಾನು, ಅದೇ ಶಿವಸ್ವರೂಪಿ. ಅರ್ಥ ಆಯ್ತಾ? ಇದೇ ಆತ್ಮಜ್ಞಾನ, ಇದೇ ಬ್ರಹ್ಮಜ್ಞಾನ, ಇದೇ ಭಗವಂತನ ಜ್ಞಾನ. ಎಲ್ಲ ಋಷಿಗಳಿಗೆ, ಎಲ್ಲ ಮಹಾತ್ಮರಿಗೆ ಇಷ್ಟೇ ಅರಿವಾದ್ದು. ಒಂದ್ಸಲ ಅರಿವಾದ್ಮೇಲೆ ಗಟ್ಟಿಯಾಗಿ ಇಟ್ಕೊಂಡು ಬಿಡ್ತಾರೆ ಅಷ್ಟೇ. ನಿಮಗೂ ಅರಿವಾದ್ರೆ ಗಟ್ಟಿಯಾಗಿ ಇಟ್ಕೊಂಡ್ಬಿಡಿ, ಇಲ್ಲ ಬೇರೆಯವ್ರು ಹುಡುಕ್ತಾ ಹೋಗಿ. ಇದು ಸರಿಯಾದ ಗೊತ್ತಾದ್ರೆ ಗಟ್ಟಿಯಾಗಿ ಇಟ್ಕೊಳ್ಳಿ. ಅದೇ ಗಟ್ಟಿಯಾಗಿ ಇಟ್ಕೊಳ್ಳೋದು ನಿಧಿಧ್ಯಾಸ ಅಂತ ಹೇಳ್ಕೊಡ್ತಾರೆ. ಸರಿನಾ? ಅರ್ಥ ಆಯ್ತಾ? ಈಗ ನಿಧಿಧ್ಯಾಸ ಮಾಡ್ಬೇಕಾದ್ರೆ ಬಾಹ್ಯ ಪ್ರಪಂಚದಿಂದ ಶುರು ಮಾಡೋಣ. ಬಾಹ್ಯ ಪ್ರಪಂಚ ನಮಗಿದೆ ಕೂಡ. ಓಂ ನಮ ಶಿವಾಯ. ಓಂ ಅಂದರೆ ಬ್ರಹ್ಮ, ನ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಪಂಚಭೂತಗಳಿಂದ ಆದ ಎಲ್ಲದರಲ್ಲಿ ಇರುವಿಕೆ ಶಿವ, ಕಾಣುವಿಕೆ ಶಕ್ತಿ. ಕಾಣುವಿಕೆ ಮಾಯೆ, ಇರುವಿಕೆ ಶಿವ, ಇಷ್ಟೇ. ಇನ್ನೇನಿಲ್ಲ, ಕಾಣ್ತಾ ಇರೋದು ಬದಲಾಗ್ತಾ ಹೋಗುತ್ತೆ. ಅದೇ ಶಕ್ತಿ, ಕ್ಷಣ ಕ್ಷಣಕ್ಕೆ ಬದಲಾಗ್ತದೆ. ಕಾಣುವಿಕೆಯಲ್ಲಿ ಮಾರು ಹೋಗ್ಬಿಡಿ, ಇರುವಿಕೆಯಲ್ಲಿ ಕಾಣಿ, ಅಷ್ಟೇ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಆ ಇರುವಿಕೆಯನ್ನು ಪುನಃ ಪುನಃ ಗಟ್ಟಿಯಾಗಿ ಇಟ್ಕೋಬೇಕು. ಹೇಗೆ? ಓಂ ಅಂತ ಓಂಕಾರ, ಬ್ರಹ್ಮ ಭಗವಂತ. ನ ಆಕಾಶ, ವಾಯು. ಈಗ ನೋಡಿ, ನೀವು ಕೂತ್ಕೊಂಡಿದ್ದೀರ, ನೀವ್ಯಾರು? ನೀವ್ಯಾರು? ಯಾರು? ಮಣ್ಣಿನ ಗೊಂಬೆ. ಈ ದೇಹ ಅನ್ನೋದಿದೆಯಲ್ಲ, ಅದು ಮಣ್ಣಿನ ಗೊಂಬೆ. ಇನ್ನೇನಲ್ಲ ಅದು, ಐ ಪ್ರತಿತತ್ವ. ಅದ್ರ ರಕ್ತ ತೆಗೆದ್ರೆ ಜಲತತ್ವ.
ಗೊತ್ತಾಯ್ತಾ? ಎಲುಬುದೇ ಇದ್ರೆ ಪ್ರತ್ಯುತ್ತ ಆ ಮಣ್ಣು, ಆ ಮಣ್ಣಿಗೆ ಸ್ವಲ್ಪ ಪಾಲಿಶ್ ಮಾಡಿ ಕಾಣ್ತಾ ಇದೆ ಅಷ್ಟೇ. ಗೊತ್ತಾಯ್ತಾ? ಈಗ ನಾನು 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 ಅಂತ ಹೇಳಿದ್ರೆ ಈ ದೇಹ ನಾನು ಅಂತ, ಏನು ದೇಹ ನಾನು? ಅದು ಕುಂಬಳಕಾಯಿ ಮಣ್ಣಿನ ಮಣ್ಣಿಂದ ಆದದು. ದೇಹ ನಾನಲ್ಲ, ಆ ದೇಹಕ್ಕೆ ಚೈತನ್ಯ ಕೊಡುವ ನಾನು, ಅದು ಚೈತನ್ಯ ನಾನು, ಶಕ್ತಿ ಅದು ನಾನು. ಆ ಚೈತನ್ಯ ಕೊಟ್ಟಬಳೆ ಚಲನೆ ಬರ್ತದೆ, ಅದು ಶಕ್ತಿ ಮನಸ್ಸು. ಸೊ ಪುನಃ ಪುನಃ ದೇಹ ನಾನು ಅಂತ ಹೇಳಿದ್ರೆ ಏನು ಹೇಳುದು ನಾನು? ಇದು ನೀವು ದೇಹ ಇದೆಯಲ್ಲ, ಅದು ಮಣ್ಣಿಂದಾಗಿತ್ತು. ನೀವು ಆ್ಯಪಲ್ ತಿಂದಿರ ಅಲ್ವಾ? ಆ್ಯಪಲಲ್ಲಿ ಆ್ಯಪಲ್ ಎಲ್ಲಿಂದ ಬಂತು? ಆ ಗಿಡ ಮಣ್ಣಿಂದ ಸತ್ವ ಇರ್ತು, ಆ ಮಣ್ಣಿಗೆ ಸ್ವಲ್ಪ ಪಾಲಿಶ್ ಮಾಡಿ ನಿಮ್ಗೆ ಆ್ಯಪಲ ಕೊಡ್ತದೆ. ಆ ಮಣ್ಣಿಗೆ ಸತ್ವ ಎಲ್ಲಿಂದ ಬಂತು? ಗೊಬ್ಬರದಿಂದ ಬಂತು. ಹಾಗೆ ನಿಮ್ಮ ದೇಹ ಎಂಥದ್ದು? ಗೊಬ್ಬರ. ಆಯ್ತಾ? ಈ ದೇಹ ನಿಮಗೆ, ನಾನು ದೇಹ ನಿಮ್ಗೆ ಯಾಕೆ ಭ್ರಮೆ ಮತ್ತೆ ಈ ಗೊಬ್ಬರದ ಗೊಬ್ಬರದ ಭ್ರಮೆ ದೇಹಕ್ಕೆ? ದೇಹ ಗೊಬ್ಬರ ಮಾತ್ರನೋ? ಬೆಳಗ್ಗೆ ಅದು ಎಷ್ಟು ಬರ್ತಲ್ಲ ಒಳಗಿಂದ, ಸೆಗಣಿ ಹೊತ್ಕೊಂಡು ತಿರುಗಿರ್ತಲ್ಲ, ಇದು ಸೆಗಣಿಯ ಚೀಲ ಕೂಡ. ಈ ಸೆಗಣಿ ಹೊರಗ ಮೇಲೆ ಅದು ಗೊಬ್ಬರ ಆಗುತ್ತೆ, ಗೊಬ್ಬರದಿಂದ ಗೊಬ್ಬರನೇ ಬರೋದು, ಮತ್ತೆ ಮತ್ತೇನು ಬರಲ್ಲ. ಏನು ನಿಮ್ಗೆ ಅರಿವಿರಬೇಕು? ಈ ದೇಹದ ಇರುವಿಕೆ ಭಗವಂತ, ಈ ದೇಹಕ್ಕೆ ಚೈತನ್ಯ ಕೊಡುವ ಅರಿವು ಭಗವಂತ, ಆ ಇರುವಿಕೆ ಮತ್ತು ಅರಿವು ನಾನು, ಸತ್ಯಚಿತ್ತ ಆನಂದ ನಾನು, ಅದನ್ನು ನೆನ್ಪಿಟ್ಕೋಬೇಕು. ಅದು ನೆನ್ಪಿಟ್ಕೋಬೇಕಾದ್ರೆ ಮಂತ್ರವನ್ನು ಹಿಂದಿನಗಳಾದ್ರೂ ಫಾರ್ಮುಲಾ ಕೊಟ್ಟರು, ಓಂ ನಮಃ ಶಿವಾಯ ಅಂತ ಫಾರ್ಮುಲಾ ಕೊಟ್ಟರು. ಗೊತ್ತಾಯ್ತಾ? ಅದು ಮಂತ್ರ ನಿಮ್ಮ ಪುನಃ ಮರ್ತು ಹೋಗುತ್ತಲ್ಲ, ಅದಕ್ಕೆ ಫಾರ್ಮುಲಾ ಆಗಿ ಕೊಟ್ಟರು ಅದನ್ನು. ಏನು ಫಾರ್ಮುಲಾ ಕೊಟ್ಟರು? ಓಂ ನಮಃ ಶಿವಾಯ. ಆಯ್ತಾ? ಈಗ ಓಂ ನಮಃ ಶಿವಾಯ ಚಾಂಟಿಂಗ್ ಮಾಡೋಣ, ಇದನ್ನು ನೆನ್ಪಿಟ್ಕೊಂಡು ಮಾಡೋಣ. ಓಕೆ, ಎಲ್ಲವನ್ನು ಗಮನ, ಎಲ್ಲವನ್ನು ನೋಡಿ, ಎಲ್ಲವೂ ಶಿವಸ್ವರೂಪ ಅಂತ, ಶಿವಸ್ವರೂಪ ಅಂದರೆ ಅಸ್ತಿತ್ವ ರೂಪದಲ್ಲಿ. ಪುನಃ ಶಿವನ ಬಗ್ಗೆ ಗಡ್ಡ ಬಿಟ್ಟು ಮೀಸೆ ಬಿಟ್ಟು ಎಲ್ಲ ತಿರುಗಾಡೋದನ್ನು ಕಲ್ಪನೆ ಮಾಡಿ, ಅವಾಗೇನು ಮನಸ್ಸಿನೆಲ್ಲ ಹೋಗುತ್ತೆ. ಗೊತ್ತಾಯ್ತಾ? ಅಸ್ತಿತ್ವ ವಿಶ್ವ ಎಲ್ಲ ಕಡೆ, ಆಕಾಶ ವಾಯು ಎಲ್ಲ ಕಡೆ ಅಸ್ತಿತ್ವ, ಇದೇ ಚಾಂಟಿಂಗ್. ಓಕೆ, ಓಂ ನಮ ಶಿವಾಯ. ಈಗ ಚಾಂಟಿಂಗ್ ಮಾಡಬೇಕಾದ್ರೆ ಮನಸ್ಸು ನಿಮ್ಮ ಆಜ್ಞಾಚಕ್ರದಲ್ಲಿರ್ಬೋದು, ಅದರ ಸಹಸ್ರಾದೇವಿ ಎಲ್ಲ ಎರಡು ಕಡೆ ಒಂದಿಟ್ಕೋಬೇಕು. ಓಕೆ, ಸೊ ನೀವು ಹೊರಗಡೆ ಗಮನಿಸ್ತಾ ಇದ್ದೇನೆ ಭಾವನೆ ಮಾಡಿದ್ರೆ ಆಜ್ಞಾಚಕ್ರದಲ್ಲಿ ಇಟ್ಕೊಳ್ಳಿ, ಆ ಶಿವನೊಡನೆ ನಾನು ಒಂದಾಗಿದೆ ಅಂತ ಹೇಳಿದ್ರೆ ಸಹಸ್ರಾರ ಇಟ್ಕೊಳ್ಳಿ. ಒಂದಾಗೋದಕ್ಕೆ ಸಹಸ್ರಾರ, ಗಮನಿಸ್ತಾ ಇರೋದಕ್ಕೆ ನಾನು ಆಕಾಶ ಗಮನಿಸ್ತಿದ್ದಂದ್ರೆ ಇಲ್ಲಿಂದ ಗಮನಿಸಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಆಕಾಶ ತತ್ವ. ಈಗ ವಾಯು ತತ್ವ, ಚಲಿಸ್ತಿರುವ ವಾಯು, ವಾಯು ರೂಪ ಅದು ಶಕ್ತಿ, ವಾಯುವಿನ ಅಸ್ತಿತ್ವ ಶಿವ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಶಿವಾಯ ನಮ ಓಂ. ಆಕಾಶ ವಾಯು ಅಗ್ನಿ ಅಂದರೆ ಬೆಳಕು, ಎಲ್ಲ ಕಡೆ ಎಲ್ಲ ಕಡೆ ಬೆಳಕು ಮಾಡ್ಕೊಳ್ತಲ್ಲಪ್ಪ, ಸೂರ್ಯನ ಬೆಳಕು, ಚಂದ್ರನ ಬೆಳಕು, ಟ್ಯೂಬ್ ಲೈಟು ಎಲ್ಲ ಬೆಳಕು ಕೂಡ ಆ ಶಿವದ ಅಸ್ತಿತ್ವ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಶಿವಾಯ ನಮ ಓಂ. ಜಲ ಎಲ್ಲ ಕಡೆ ಹರಿತಾ ಇದೆಯಲ್ಲ, ಅದು ಜಲ ನದಿಯಾಗಿ, ಸಮುದ್ರವಾಗಿ, ಮೋಡವಾಗಿ, ನಲ್ಲಿ ರಕ್ತವಾಗಿ, ಕಣ್ಣೀರಾಗಿ ಎಲ್ಲವೂ ಹರಿತಾ ಇದೆಯಲ್ಲ, ಅದು ಜಲತತ್ವ. ಆ ಜಲ ಶಕ್ತಿ, ಜಲತತ್ವ ಶಿವ. ಓಂ ನಮ ಶಿವಾಯ, 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 ಶಿವಾಯ ನಮ ಓಂ.
ಭೂಮಿ ಪೃಥ್ವಿತತ್ವ, ನಮ್ಮ ದೇಹ, ಎಲುಬು, ಮಾಂಸ, ಮೂಳೆ ಎಲ್ಲವೂ ಆ ಶಿವನ ಇರುವಿಕೆ. ಎಲ್ಲ ಕಡೆ ಏನೇನು ಸ್ಥೂಲವಾಗಿ ಕಾಣ್ತದೆ ಅದೆಲ್ಲ ಪೃಥ್ವಿತತ್ವ. ಓಂ ನಮ ಶಿವಾಯ, 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 ಶಿವಾಯ ನಮ ಓಂ, ಶಿವಾಯ ನಮ ಓಂ. ಆ ಇರುವಿಕೆ ಭಗವಂತ, ಎಲ್ಲವೂ ಇರುವಿಕೆ. ಆ ಇರುವಿಕೆ ಇದೆ ಅಂತ ಗೊತ್ತಾಗ್ತಾ ಇದೆಯಲ್ಲ, ಅದು ನನ್ನ ಅರಿವು, ಅದು ನಾನು. ನಾನು ಇದ್ದೇನೆ, ನಾನು ಇದ್ದೇನೆ ಅಂದರೆ ಅದು ಶಿವತತ್ವ. ಶಿವೋಹಂ, ಶಿವೋಹಂ, ನಾನು ಅನ್ನೋದು ನಿಜವಾದ ನಾನು, ಶುದ್ಧ ನಾನು. ಶಿವೋಹಂ, 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 ಶಿವೋಹಂ. ಈಗ ಮನಸ್ಸನ್ನು ನಿಮ್ಮ ಸಹಸ್ರಾರದ ಕಡೆ ಇಟ್ಕೊಳ್ಳಿ. ಸಹಸ್ರಾರದಲ್ಲಿ ಮನಸ್ಸಿರಲಿ, ಅಲ್ಲಿಯ ಕಂಪನ ಗಮನಿಸಿ. ಸಹಸ್ರಾರದಲ್ಲಿ ಅಥವಾ ಆಜ್ಞಾಚಕದಲ್ಲಿ ನಾನು ಇರುವಿಕೆ, ಅಸ್ತಿತ್ವ ನಾನು, ಎಲ್ಲವೂ ಶಿವಮಯ ಅನ್ನೋ ಭಾವನೆ ಕೂತ್ಕೊಳ್ಳಿ. ಒಳಗೆ ಹೊರಗೆ ಎಲ್ಲವೂ ಶಿವ, ಶಿವನೇ ಸರ್ವಸ್ವ. ಆ ಶಿವನೇ ನಾನು, ಶಿವೋಹಂ, ಶಿವೋಹಂ. ಮನಸ್ಸಿನಲ್ಲಿ ಯಾವುದಾದ್ರು ಪುನಃ ಯೋಚನೆ ಬಂದರೆ ಎಲ್ಲವನ್ನು ಪುನಃ ಅಸ್ತಿತ್ವಕ್ಕೆ ಯೋಚನೆ ಮಾಡಿ. ಅಸ್ತಿತ್ವ, ಈಗ ಉದಾಹರಣೆಗೆ ನಿಮ್ಮ ಸ್ನೇಹಿತರು ಬಂದರು, ಫ್ರೆಂಡ್ಸ್ ಬಂದರು, ಆ ಫ್ರೆಂಡ್ಸನ್ನು ನಾಮ ರೂಪ ವಿಶೇಷಗಳನ್ನು ತೆಗೆದಾಕ್ಬಿಡಿ, ಅವಾಗ ಉಳಿಯೋದು ಅಸ್ತಿತ್ವ, ಶಿವ. ನಿಮ್ಮ ಶತ್ರುಗಳು ಬಂದರು, ಆ ಶತ್ರುಗಳ ನಾಮ ರೂಪ ತೆಗೆದಾಕ್ಬಿಡಿ, ಅಸ್ತಿತ್ವ, ಅದೇ ಶಿವ. ಆ ಶಿವನೇ ನಾನು, ಎಲ್ಲವೂ ನಾನೇ, ಶುದ್ಧ ನಾನು, ಅರಿವು. ಶಿವೋಹಂ, ಶಿವೋಹಂ, ಶಿವಸ್ವರೂಪಿ ನಾನು, ಶಿವನೇ ನಾನು. ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವ ನಾನು. ಇರುವಿಕೆಯೇ ನಾನು, ಆ ಇರುವಿಕೆ ಅರಿವೇ ನಾನು. ಅಸತೋಮ ಸತ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ.
ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಹಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ನಿಧಾನ ಕಂಠೇರಿ ಏನಾಗ್ತಪ್ಪ ಮಾಡಿದಾಗ ಏನಾಗುತ್ತೆ? ಮನಸ್ಸು ಎಲ್ಲಿ ಓಡ್ತದ? ಅಲ್ಲಿ ಓಡುದು, ಇಲ್ಲಿ ಓಡುದು. ಭಗವಂತ ಶಿವ ಅಂದ್ರೆ ಹೇಗಿದ್ದಾನೆ? ಅಲ್ಲಿ ಏನಾಗುತ್ತೆ? ಫೈನಲಿ ಮನಸ್ಸು ಶಾಂತ ಆಗತ್ತಾ? ಮನಸ್ಸು ಎಲ್ಲೆಲ್ಲ ಓಡ್ತದ? ಮನಸ್ಸು ಎಲ್ಲೆಲ್ಲ ಓಡ್ತದ? ಅರ್ಥ ಆಗತ್ತ? ಇದೇ ಶಿವನ ಸಾಕ್ಷಾತ್ಕಾರ, ಇದೇ ಶಿವಸ್ವರೂಪ, ಅದೇ ನಿಮ್ಮ ಆತ್ಮ. ಆ ಆತ್ಮನೇ ಶಿವ, ಅದೇ ಶಿವನನ್ನು ಕಾಣೋದು. ತ್ರಿಶೂಲ ಕಂಡ್ರ ಶಿವಂದು? ಯಾರೋ ತ್ರಿಶೂಲ ಕಂಡ್ರೇನಪ್ಪ ಶಿವಂದು? ಮತ್ತೆ ಶಿವ ಯಾಕೆ ಕಂಡ? ಅಲ್ಲ, ತ್ರಿಶೂಲ ಇದ್ರೆ ಅವನಂತ ಶಿವ ರೀ. ತ್ರಿಶೂಲ ಅಂದ್ರೆ ಮೂರು ಕಾಟ ಕೊಡೋದು, ಅದನ್ನು ನಾಶ ಮಾಡ್ತಿದ್ವಿ. ನಾನು, ನಾನೆಂಬುದು, ನಾನಲ್ಲ, ದೇಹ, ಮನ, ಬುದ್ಧಿ, ನಾನಲ್ಲ. ಈಗ ಆಯ್ತಾ ತ್ರಿಶೂಲ ಅರ್ಥ? ಇಲ್ಲಿ ನೀವು ತ್ರಿಶೂಲ ಇಟ್ಕೊಂಡು ಶಿವನ ನೋಡ್ಕೋದ್ರೆ ಬಹಳ ಕಷ್ಟ. ನಾನು ಒಂದು ತ್ರಿಶೂಲ ಇಟ್ಕೊಂಡು ಕೂತ್ಕೊಂಡಿದ್ದೇನೆ, ಅಲ್ಲಿ ಒಂದು ತ್ರಿಶೂಲ ಇದ್ಬಿಟ್ಟು ನಮ್ಮ ಡಬ್ಬಿಯಲ್ಲಿ ತಿಳಿಸ್ತೇನೆ. ನೀವು ಶಿವನ ತ್ರಿಶೂಲ ಇಲ್ದ್ರೆ ಶಿವ ಇಲ್ಲ ಅಂದ್ರೆ ಬಹಳ ಸಮಸ್ಯೆ ಕೊಟ್ಟರು ಜನ. ಅದಕ್ಕೋಗಿ ನಾನು ಒಂದು ತ್ರಿಶೂಲ ಇಟ್ಕೊಂಡು ಒಂದು ತ್ರಿಶೂಲ ಇಟ್ಕೊಂಡು ಕೂತ್ಕೊಂಡಿದ್ದೇನೆ. ನಾನು ತ್ರಿಶೂಲ ಅಂದ್ರೆ ಮೂರನ್ನು ನಾಶ ಮಾಡೋ ಶಕ್ತಿ. ಅದು ಯಾರ್ದು? ನಾ, ದೇಹ, ಮನ, ಬುದ್ಧಿ, ನಾನಲ್ಲ. ನಾಶ ಮಾಡೋದು ಇನ್ನು ಡಿಸ್ಟರ್ಬ್ ಮಾಡ್ಬೇಕು. ನಾನಲ್ಲ, ಅಲ್ಲೊಂದು ಹಿಂದ್ಗಡೆ ಕೋಲ್ ಇದೆಯಲ್ಲ, ಅದು ಜ್ಞಾನ. ಆ ಜ್ಞಾನದಿಂದ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ಅಂತ ತಿಳ್ಕೊಂಡಾಗ ಅದೇ ಶಿವ. ಹಾಂ ನೋಡಿ, ನನಗೆ ಮತ್ತೆ ಶಿವನ ಕಂಡ್ರೆ, ಶಿವನ ಕಂಡ್ರೆ ನಾನೊಂದು ಇಟ್ಕೊಂಡು ಕೂತ್ಕೊಂಡಿದ್ದೇನೆ. ಜನರಿಗೆ ಕನ್ವಿನ್ಸ್ ಆಗಲ್ಲ ಶಿವನಿಲ್ಲದೆ ತ್ರಿಶೂಲ ಇಲ್ಲದೆ ಶಿವನ ಇಲ್ಲ ಅಂತ. ಅದಕ್ಕೆ ನಾನು ಒಂದು ಇಟ್ಕೊಂಡಿದ್ದೇನೆ. ನಾನು, ನಾನೆಂಬುದು, ನಾನಲ್ಲ, ಇದೇಹ, ಮನ, ಬುದ್ಧಿ, ನಾನಲ್ಲ, ಸಚ್ಚಿದಾನಂದ ಆತ್ಮ, ಶಿವ ನಾನು ನಾನೇ. ಶಿವೋಹಂ, ಶಿವೋಹಂ, ಶಿವೋಹಂ. ದೇಹ, ಮನ, ಬುದ್ಧಿ, ಅದನ್ನು ಹಿಡ್ಕೊಂಡು ಚಚಾಕೋದು. ಅದು ಯಾರೋ, ಇದು ಜ್ಞಾನ, ಅದೇ ಶಿವ, ಅದೇ ತ್ರಿಶೂಲ. ಅರ್ಥ ಆಯ್ತಪ್ಪ ಶಿವನ ಕಂಡ್ರ? ಮೂರನೇ ಕಣ್ಣು ಯಾರಿಗೆ ಕಾರಿಗೆ ಕಾಣ್ತಾ ಶಿವಂದು? ಮೂರನೇ ಕಣ್ಣು ಯಾರಿಗೆ ಅದು ಕಾಣ್ತೀನ? ಕಾಣಲಿಲ್ಲ, ಕಾಣಲಿಲ್ಲ. ಮತ್ತೆ ಮೂರನೇ ಕಣ್ಣು ಕಾಣ್ತಿದ್ರೆ ಶಿವ ಎಂತದ್ದು? ಅದು ಅದೇ ರೀ ಅಪ್ಪ. ಮೂರನೇ ಕಣ್ಣು ಆಕಾಶದಲ್ಲೂ ನೀನೇ, ವಾಯುವಿನಲ್ಲೂ ನೀನೇ, ಗಾಳಿಯಲ್ಲೂ ನೀನೇ, ನೀರಿನಲ್ಲೂ ನೀನೇ, ಇರುವಿಕೆ ಇರುವಾಗಿರು ನೀನೇ, ಅದೇ ಶಿವ. ನೀವು ವಿಶೇಷವನ್ನು ಕಿತ್ತಾಕ್ಬಿಡ್ರಿ, ಅದರ ಅಸ್ತಿತ್ವಕ್ಕೆ ಹೋದ್ರಿ, ಅದನ್ನು ತಿಳ್ಕೊಳ್ಳೋ ಬುದ್ಧಿ ಇದೆಯಲ್ಲ, ಅದು ಮೂರನೇ ಕಣ್ಣು. ಗೊತ್ತಾಯ್ತಾ? ಆ ಶಿವನ ಮೂರನೇ ಕಣ್ಣು ತೆಗೆದ್ರೆ ಎಲ್ಲ ಭಸ್ಮ ಆಗ್ತದೆ. ಏನು ಭಸ್ಮ ಆಗ್ತದೆ? ವಿಶೇಷಗಳು ಹೋಗ್ತವೆ, ಅಸ್ತಿತ್ವ ಉಳಿತದೆ. ನಾವು ರೂಪಗಳು ನಾಶ ಆಗ್ತವೆ, ಅಸ್ತಿತ್ವ ಉಳಿತದೆ. ಅದೇ ಮೂರನೇ ಕಣ್ಣು. ಮೂರನೇ ಕಣ್ಣು ನೋಡಿ ಅಂತ ಹೇಳಿದವ್ರು ಯಾರು? ಕಾಣ್ತಿದ್ರೆ ಮೂರನೇ ಕಣ್ಣು? ಹಾಂ, ಕಂಡಿಲ್ಲ. ಅವ್ರಿಗೆ ಮೂರನೇ ಕಣ್ಣು ಕಂಡಿಲ್ಲ ಅಂತ ಹೇಳ್ತಾರೆ. ನಾನು ಏನು ಹೇಳಿ? ನಿಮ್ಗೆ ಕಾಣ್ತೀನಿ. ಅಲ್ಲ, ಅವ್ರಿಗೆ ಹೇಳಿ ನಿಮ್ಗೇನು ಕಾಣ್ತದ? ಅವ್ರಿಗೆ ಹೇಳಿ. ಮೂರನೇ ಕಣ್ಣದ ಕಣ್ಣಲ್ಲಪ್ಪ ಅದು ಜ್ಞಾನ. ಆಯ್ತಾ? ಏನ್ ಜ್ಞಾನ? ಗೋಡೆ ಇದೆ ಅಂತ ತಿಳ್ಕೊಂಡಿದ್ದೀರಾ? ಆ ಗೋಡೆ ಇರುವಿಕೆ ಇದೆ, ಅದು ಶಿವ. ಇದನ್ನು ತಿಳ್ಕೊಳ್ಳೋ ಜ್ಞಾನಕ್ಕೆ ಮೂರನೇ ಕಣ್ಣು ತಿಳು. ಅಲ್ಲಿ ಏನು ವಿಶೇಷ? ಗೋಡೆ ಇದ್ದು ಹೋಗಿ ಇನ್ನೇನು ಕಾಣಲ್ಲ. ಅದು ಕಂಡ್ರೆ ಅಲ್ಲಿ ಏನು ಮಾಡಬೇಕಾಗತ್ತೆ? ಇಲ್ಲಿ ಬೆಂಗಳೂರಲ್ಲಿ ಇದತ್ತೆ ಒಂದು ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ಹೋಗಿ ಡಾಕ್ಟರ್ತು ಹೇಳಿ, ಒಂದಿಷ್ಟು ಔಷಧಿ ಕೊಡ್ತಾರೆ, ಇನ್ನೇನೋ ಕಾಳಿಸ್ ಮಾಡಿದ್ರೆ ನಿಮಗೆ ಒಂದು ಎರಡು ದಿವಸ ತಗೊಂಡ್ರೆ ಎಲ್ಲ ಸರಿಯಾಗಿ ಕಾಣುತ್ತೆ. ಮತ್ತೆ ಗೋಡೆ ಗೋಡೆ ಇದ್ದಾಗ ಕಾಣುತ್ತೆ. ಅರ್ಥ ಆಯ್ತಾ? ಈ ಇರುವಿಕೆ ಭಗವಂತ ಅಂತ ತಿಳ್ಕೊಳ್ಳೋದು ಮೂರನೇ ಕಣ್ಣು. ಅರ್ಥ ಆಯ್ತಾ?
ಅದು ಶಿವನಿಗೆ ಒಂದು ಜಟೆ ಇದೆಯಲ್ಲಪ್ಪ, ಆ ಜಟೆ ಇಲ್ಲ ಕಾಣ್ತಾರೆ ನಿಮಗೆ, ಗಂಗಾ ಜಟಾಧರ ಕಾಣ್ತಾರೆ, ಗಂ ಜಟೆ ಇಲ್ಲ ಕಾಣ್ತಾರೆ ನಿಮಗೆ. ಆ ಶಿವನಿಗೆ ವ್ಯೋಮ ಕೇಶ ಅಂತ ಹೇಳೋದು, ಆಕಾಶವೇ ಅವನ ಜಟೆ ಅಂತ, ಅದೇ ಕೇಶ ಅಂತ. ವ್ಯೋಮಕೇಶ ಅಂದರೆ ಆಕಾಶ, ಅವನ ಕೂದಲು ಆಕಾಶದಲ್ಲಿ ಇರುವ ಶಿವ ಅಂತ ಒಮ್ಮೆ ಮಹಿಷ ಶುರು ಮಾಡಿದ್ದಲ್ಲ, ಮತ್ತೆ ಕಾಣಲಿಲ್ಲ ಒಮ್ಮೆ ಆಕಾಶ ಜಡೆ. ಆ ಜಡೆ ಅಂದ್ರೆ ಆಕಾಶ, ಅವನ ಕೂದಲು ಹೀಗೆ ನಿರ್ಮಿತ ಮಾಡಿದ್ರೆ ಅದೇ ಅದು ಆಕಾಶವಾಗಿ ಕಾಣ್ತದೆ. ಅದೇ ಅದಕ್ಕೆ ನಾನು ಮೊದಲು ಶಿವ ನಮಶ ಶಿ ಅಂದ್ರೆ ಆಕಾಶ ತತ್ವ ಅಂತ ಹೇಳಿದ್ವಿ, ಆಯ್ತಾ. ಕಡೆಗೆ ಜಡೆ ಕಟ್ಟಿಕೊಂಡಾಗ ಅಲ್ಲಿ ಶಿವನ ತಲೆ ಸ್ವಲ್ಪ ಗಂಗೆ ಬರ್ತಾಳ, ಪುಯ್ ಅಂತ ಪುಯ್ ಅಂತ ಬರ್ತಾಳ. ಅದು ಕಂಡ್ರೆ ನಿಮ್ಗೆ ಯಾರಿಗಾರು ಕಾಣ್ತಾ, ಯಾರಿಗೆ ಕಾಣ್ತಾ? ಕಂಡಿಲ್ಲೋ, ನನ್ನ ಬಾಯಿಂದ ಬರ್ತಾ ಇದು ಜ್ಞಾನಗಂಗೆ ಅಪ್ಪ. ನೀವು ನಿಮ್ ಎಲ್ಲೆಲ್ಲಿ ಓಡ್ತಾ, ಶಿವನ ಬಾಯಿ ಶಿವನ ತಲೆಯಿಂದ ಬರೋದು ಜ್ಞಾನಗಂಗೆ. ಜನರ ಯಾರದ ತಲೆಯಿಂದ ನೀರು ಬರಲ್ಲ ಗೊತ್ತಾಯ್ತಾ, ಶಿವನ ತಲೆಯಿಂದ ಬರೋದು ಜ್ಞಾನಗಂಗೆ. ಅದನ್ನ ಜನರಿಗೆ ಸಾಮಾನ್ಯರಿಗೆ ಅರ್ಥ ಆಗಲಿ ಅಂತ ಗಂಗೆ ರೂಪದ ಕೊಡಿದ್ದಾರೆ, ಆಯ್ತಾ. ಈಗ ನನ್ನ ಬಾಯಿಂದ ಬರ್ತದ್ದು ಜ್ಞಾನಗಂಗೆ, ಅದು ಶಿವನ ತಲೆಯಿಂದ ಬರೋದು ಗೊತ್ತಾಯ್ತಾ. ಇಲ್ಲಿ ಬಾಯಿಂದ ಬರ್ತಾ ಇಲ್ಲ, ನನ್ನ ತಲೆಯಿಂದ ಬರ್ತಾ ಇದ್ದು ಅಲ್ಲ, ಉಗುಳಲ್ಲ ಶಿವನ ತನೆಯಿಂದ ಬರೋದು ಜ್ಞಾನಗಂಗೆ. ಆ ಜ್ಞಾನಗಂಗೆಯಲ್ಲಿ ಮಿಂದರಾದರೂ ಪುಕ್ತ ಮುಕ್ತರಾಗ್ತಾರೆ ಅಂತ. ಹೋಗಿ ನೀವು ನದಿಯಲ್ಲಿ ಸ್ನಾನ ಮಾಡಿದರೆ ಕ್ಲೀನ್ ಆಗುತ್ತೆ, ಒಳಗೋಗ್ಬೇಕಲ್ಲ. ಅದು ಜ್ಞಾನಗಂಗೆ, ಶಿವನ ತಲೆಯಿಂದ ಬರೋದು ಜ್ಞಾನಗಂಗೆ, ಅರ್ಥ ಆಯ್ತಾ? ಹ್ಞೂ ಕಂಡ್ರ ಕಡೆಗೆ ಶಿವನದು ಚಂದ್ರ ಇದಂದಪ್ಪ, ಏನದು ಚಂದ್ರ? ಏನು ಚಂದ್ರನೇ ಮನಸ್ಸು ಗೊತ್ತಾಯ್ತಾ. ಅರ್ಧ ಚಂದ್ರ ಅಂದರೆ ಅಮಾವಾಸ್ಯ ಚಂದ್ರ ಅಂದರೆ ಕಾಣಲ್ಲ, ಹುಣ್ಣಿಮೆ ಚಂದ್ರ ಅಂದರೆ ಪೂರ್ತಿ ಬೆಳಗ್ತಾ ಇರ್ತಾನೆ. ಅರ್ಧ ಚಂದ್ರ ಅಂದರೆ ಅತ್ಲಾಗಿ ಎಚ್ಚರವಲ್ಲ, ಇತರಿಗೆ ನಿದ್ದೆಯೂ ಅಲ್ಲ. ನೀವು ಧ್ಯಾನ ಅಂದರೆ ಸೈಲೆಂಟ್ ಆಯ್ತಲ್ಲ ಮನಸ್ಸು, ಅದು ಅರ್ಧ ಚಂದ್ರ ಗೊತ್ತಾಯ್ತಾ. ಇವೆಲ್ಲ ಯೋಗಿಕ್ ಮೀನಿಂಗ್ ಇದು. ಸೊ ನಿಮ್ಗೆ ಗೊತ್ತಿಲ್ಲ, ನೀವು ಭ್ರಮೆಯಲ್ಲಿ ಬೇರೆ ಏನೋ ಕಲ್ಪನೆ ಮಾಡಿಕೊಂಡು ಇನ್ನೇನೋ ಕಲ್ಪನೆ ಮಾಡಿ ಇನ್ನೇನು ಸರ್ಕಸ್ ಮಾಡ್ತೀರ. ಭಸ್ಮ ಭೂಷಿತಾಂಗ, ಭಸ್ಮ ಹಚ್ಕೊಂಡಿದ್ದ ವಿಶ್ವ, ಎಂಥ ಭಸ್ಮ ಅದು? ದೇಹ ಮನಸ್ಸು ಬುದ್ಧಿ ಭಸ್ಮ ಇರೋದೇ ಶಿವ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಉಳೋದೇ ಶಿವ, ಶುದ್ಧ ಚೈತನ್ಯ. ಶಿವನ ಮೂರನೇ ಕಣ್ಣು ಕಾಣ್ತಾನೆ, ನೀಲಕಂಠ. ಏನದು ನೀಲಕಂಠ ಅಂದ್ರೆ? ಹಾ ಕಂಡ್ರೋ ಕಂಡಿಲ್ಲೋ? ಕಂಡಿಲ್ಲ. ಹಾ ನೀಲಕಂಠ ಅಂದ್ರೆ ಆ ಹಾಲಾಹಲ ಅನ್ನೋ ವಿಷಯವನ್ನ ಕುಡಿದವನು. ಹಾಲಾಹಲ ಅನ್ನೋ ವಿಷಯ ಎಲ್ಲಿಂದ ಬಂತದು? ಸಮುದ್ರ ಮಂಥನ ಮಾಡಿದಾಗ ಬಂತು. ಮಂಥನ ಮಾಡಿದ್ರು ಅಸುರರು ದೇವತೆಗಳು, ಅಸುರರು ದೇವತೆಗಳು ಅಲ್ವಾ? ಅಸುರರು ಅವ್ರಿಗೆ ರಾಕ್ಷಸ ಅಲ್ಲ, ಅಸುರರು ರಾಕ್ಷಸ ಅಂದ್ರೆ ಗುಣ. ಅವ್ರನ್ನ ಅಸುರರನ್ನೆಲ್ಲ ಕಂಡ್ರೇನಪ್ಪ ನೀವು? ನಿಮ್ಮ ಯೋಚನೆಗಳಿದ್ದಲ್ಲ ಅವರಿಗೆ ಅಸುರ ಅಂತ ಹೇಳಿದ ಹಿಂದಿನ ಕಾಲದಲ್ಲಿ. ನೀವು ಅವರೆಲ್ಲ ಗಡ್ಡ ಮೀಸಿ ಬಿಡ್ಕೊಂಡು ಎಲ್ಲ ಬರ್ತಾ ಅಂತಿಟ್ಟಿದ್ರೆ ನಿಮ್ಗೆ ಒಳ್ಳೆ ಯೋಚನೆ ನೋಡಿದ್ರೆ ದೇವತೆಗಳು ಅಂತ ಹೇಳೋದು ಗೊತ್ತಾಯ್ತಾ. ಆ ಹಸುರು ಸಮುದ್ರ ಮಂಥನ ಮಾಡಿದ್ರು, ಅದಕ್ಕೊಂದು ಪರ್ವತ ಇದೆ, ಆ ಪರ್ವತ ಹೆಸರೇನು? ಆ ಮಂದಾರ ಪರ್ವತ ನಮ್ಮ ಸ್ಪೈನಲ್ ಕಾರ್ಡ್ ಬೆನ್ನು ಮೂಳೆ ಮೇರು ಪರ್ವತ. ಆ ಮೇರು ಪರ್ವತದಲ್ಲಿ ನಡೀತಾ ಇದೆ ದೇವತೆಗಳು ಹಸುರು, ಬೇಕು ಬೇಡ ಬೇಕು ಬೇಡ, ಅದು ಇದು ಅದು ಇದು ಅದು ಇದು ಅದು ಇದು ಆಲೋಚನೆಗಳು ಗೊತ್ತಾಯ್ತಾ. ಆ ಮಾಡಿದಾಗ ಮೊದಲು ಬರೋದೇನು? ಹಾಲಾಹಲ ಆಯ್ತಾ. ಆ ಹಾಲಾಹಲ ವಿಷವನ್ನು ಶಿವ ಕುಡಿತಾನೆ ಗೊತ್ತಾಯ್ತಾ. ಅವನು ಹೊಟ್ಟೆ ಒಳಗೆ ಹೋಗಲ್ಲ, ಅದು ಗಂಟಲಲ್ಲೇ ಉಳ್ಕೊಳ್ತದೆ ಗೊತ್ತಾಯ್ತಾ. ಅದೇನದು? ಶಿವ ಆದಿಗುರು, ಗುರುವಿನ ಸ್ವರೂಪ. ಇಷ್ಟೆಲ್ಲ ನಿಮ್ಮಲ್ಲಿ 10 ಕ್ಲಾಸು ಅಥವಾ 20 ಕ್ಲಾಸು ಎಲ್ಲ ಸ್ಟೂಡೆಂಟ್ಗಳು ಮಂಥನ್ ನಡೀತಿರ್ತಲ್ಲ, ಅವರೆಲ್ಲ ಬಂದು ಆ ವಾಶ್ ವಿಷಯನ ವಾಂತಿ ಮಾಡಿ ಹೋಗ್ತಾರೆ ನನ್ನ ಹತ್ರ. ನಾನು ಎಲ್ಲ ಸಮಸ್ಯೆಗಳನ್ನ ಹೇಳ್ತಾರೆ, ಅದು ಕುಡಿದು ನನ್ನ ಹೊಟ್ಟೆಗೆ ಹೋಗಲ್ಲ, ನನ್ನ ತಲೆಗೆ ಹೋಗಲ್ಲ ಇಲ್ಲ ಹೇಳ್ತದೆ.
ಅದು ಶಿವ ಗುರುಸ್ವರೂಪ. ಅಜ್ಞಾನವನ್ನು ಅಜ್ಞಾನವೆಂಬ ವಿಷಯವನ್ನು ತಗೊಳ್ತಾನು. ಆಯಿತಾ, ಅದು ಶಿಷ್ಯರಿಂದ ಬರ್ತದೆ, ಬಾಯಿಂದ ಶಿಷ್ಯರ ಅವ್ರು ಆ್ಯಕ್ಚುಲಿ ಇದು ನಡೀತಾರೆ, ಮಂತ್ರ ನಡೀತಾರೆ, ಅವಾಗ ಬರ್ತದೆ ಬೇರೆ ಬೇರೆ ರೀತಿ ವಿಚಾರಗಳು ಬರ್ತವೆ, ಅವೆಲ್ಲ ಬರ್ತವೆ. ಅದನ್ನು ಕುಡಿಯೋನು ಗುರುವಿನ ಸ್ವರೂಪ, ಆ ಹಾಲಾಲ ವಿಷ. ಅರ್ಥ ಆಯ್ತಾ? ಇನ್ನೇನು ಬೇಕು ಅವನಿಗೆ? ಗಜ ಚರ್ಮಾಂಬರ. ಅದೇನದು ಗಜ ಚರ್ಮಾಂಬರ ಅಂದರೆ? ಹಾಂ, ಗಜ 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 ಗಜಾಸುರನನ್ನು ಕೊಂದದು. ಗಜ ಅಂದರೆ ಆನೆ. ಹಿಂದಿನ ಕಾಲದಲ್ಲಿ ಆನೆ ಅಂದರೆ ನಿಮ್ಮ ಅಹಂಕಾರದ ಪ್ರತೀಕ, ಸೊಕ್ಕು. ಮದಗಜ ಅಂದರೆ ಸಿಕ್ಕು ಸೊಕ್ಕು. ಅದ್ಯಾರದು? ಹಾಂ, ಅದ್ಯಾರದು? ಎಷ್ಟೊಂದು ಕೂತ್ಕೊಂಡಿದ್ದ ನೋಡಿ ಮದಗಜ. ನಾನು ನಾನು ಯಾರು ತಿಳ್ಕೊಬಿಟ್ಟಿದ್ರ? ನಾನು ಹೆಂಗಸು, ನಾನು ತಾಯಿ, ನಾನು ಅತ್ತೆ, ನಾನು ಬಾಸು. ಅದೇ ಗಜ. ಆಯ್ತಾ? ಶಿವನಿಗೆ ಆಭರಣ ಗಜ ಚರ್ಮಾಂಬರ. ಆ ಆನೆಗಳನ್ನು ಕೊಂದಾಕಿ ಅದ್ರ ಚರ್ಮವನ್ನು ದೇಹ ನಾನಲ್ಲ ಮನಸ್ಸು ಬುದ್ಧಿ ಇರೋಲ್ಲ. ಆನೆಗಳು ಸತ್ತೋಗ್ತಾವೆ, ಉಳಿಯೋದು ಸತ್ತೋದು ಆನೆಗಳ ಚರ್ಮ ಹಾಕೊಂಡು ತಿರುಗಾಡ್ತಾವ ಅವನು. ಹುಲಿ ಚರ್ಮ ಕೂತ್ಕೊಳ್ಳೋದು. ಹುಲಿ ಚರ್ಮ ಕೂತ್ಕೊಳ್ಳೋದಂದ್ರೆ ಏನು? ಎಲ್ಲ ಇದನ್ನು ಮಾಡಿಬಿಟ್ಟು ನಮ್ಮ ಈ ಸನ್ಯಾಸಿಗಳೆಲ್ಲ ಆ ಕಾಡಿ ಹೋಗಿ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟು ಆ ಚರ್ಮಗೆ ಎಲ್ಲ ಭ್ರಮೆ. ಹುಲಿ ಚರ್ಮ ಅಂದರೆ ಆ ಹುಲಿ ಇದೆಲ್ಲ ಕಾಡಿದ ಪ್ರಾಣಿ ಅದು, ಅದು ಹುಲಿ ಬಂದು ಎಲ್ಲ ಹೆದರ್ತಾರೆ. ಒಂಥರ ರಾಜ ಇದೆ, ಸಿಂಹ ಚರ್ಮ ಸಿಗೋ ಕಷ್ಟ, ಹುಲಿ ಚರ್ಮ ಅಂದರೆ ಪಟ್ಟೆ ಪಟ್ಟೆ ಇರ್ತದೆ. ಆ ಹುಲಿ ಚರ್ಮ ಅಂದರೆ ಎಲ್ಲ ಪ್ರಾಣಿಗಳಂದ್ರೆ ವಾಸನೆಗಳು, ಮನಸ್ಸಿನ ವಾಸನೆಗಳು. ಆ ವಾಸನೆಗಳೆಲ್ಲ ನಾಶ ಮಾಡಿ ಅದ್ರ ಚರ್ಮದ ಮೇಲೆ ಕೂತ್ಕೊಂಡಿದೆ ಅಂದರೆ ಎಲ್ಲ ಕೂತ್ಕೊಂಡ್ರೆ ಏನೋ ಬೇರೆ ಎಲ್ಲ ತಲೆಯಲ್ಲಿ ವಾಸನೆ ಬರಲ್ಲ ಅಂತ ಸ್ವಲ್ಪ ಅಷ್ಟೇ. ಅರ್ಥ ಆಯ್ತಾ? ಇನ್ನೇನು ಬೇಕು ಶಿವಂದು? ಸರ್ಪ. ಹಾಂ, ಸರ್ಪ ಎಲ್ಲಿದೆ? ಕಂಠದಲ್ಲಿ. ಸರ್ಪ ಅಂದ್ರೆ ಏನು? ವಿಷ. ವಿಷ ಗೊತ್ತಾಯ್ತಾ? ವಿಷ ವಾಸನೆ, ವಿಷ ಹಾವು. ನಮಗೆಲ್ಲ ಹಾವು ಪಾಯ್ಸನಸ್. ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡ್ರೆ ಬಸ್ ಬಸ್ ವಾಸನೆ ಬರ್ತಾರೆ, ಬಸ್ 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 ವಾಸನೆ ಬರ್ತಾರೆ ಗೊತ್ತಾಯ್ತಾ? ಹಾ, ವಾಸನೆಗಳಿಗೆ ಸರ್ಪ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ಗೊತ್ತಾಯ್ತಾ? ಇದೇ ವಾಸನೆಗಳು. ಹಾಂ, ಆಯಿತಾ? ಅದು ಸಾಮಾನ್ಯ ಜನರಿಗೆ ವಿಷ, ಪಾಯ್ಸನ್. ಶಿವನಿಗೆ ಅದು ಆಭರಣ. ಆ ವಾಸನೆಯನ್ನು ಕುತ್ತಿಗೆ ಹಾಕ್ಕೊಳ್ತಾನೆ. ಅಂದರೆ ಆ ವಾಸನೆಗಳು ಹೋಗಿರ್ತವೆ, ಆದರೆ ವಾಸನೆ ಸ್ವಲ್ಪ ಇಟ್ಕೊಂಡಿರ್ತಾನೆ ಅವನು. ಎಂಥ ವಾಸನೆಗಳು? ಜನರಿಗೆ ಟೀಚಿಂಗ್ ಮಾಡೋದು ಅಂಥ ವಾಸನೆ ಇಟ್ಕೊಡ್ತಾನೆ, ಅದು ಆಭರಣ ಅವನಿಗೆ. ವಿರೋಧಿ ಆ ವಾಸನೆ ಇಲ್ಲದಿರ ಅವ್ನು ಟೀಚಿಂಗ್ ಮಾಡಲ್ಲ ಗುರುವಾಗಿ. ಅದಕ್ಕೆ ಅಂಥ ಆ ವಾಸ ಆ ಸರ್ಪದ ವಿಷ, ಅದಕ್ಕೆ ವಿಷ ಇಲ್ಲ ಈಗ, ಅದು ವಾಸನೆ ಇದೆ. ಅದರಿಂದ ಆಭರಣ ಅಂದರೆ ಒಬ್ಬ ಜ್ಞಾನಿಗೆ ಆ ಜ್ಞಾನಿ ಅವನು ಪಾಠ ಮಾಡೋದಾಗಲಿ ಅದು ಟೀಚಿಂಗ್ ಮಾಡೋದು ಅದೇ ಆಭರಣ ಅವನಿಗೆ ಅಂತ ಅಷ್ಟೆ. ಆಯಿತಾ? ಇನ್ನೇನು ಬೇಕು? ಆಯ್ತಾ? ಆ ಶಿವ ಅಂದರೆ ನಿಮ್ಮ ಆತ್ಮ, ಓಕೆ, ಬೇರೆ ಅಲ್ಲ. ಅದನ್ನು ಸಾಮಾನ್ಯ ಜನರಿಗೆ ವಿವರಿಸಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಹಿಂದಿನ ಕಾಲದ ಏನೇನೋ ಪ್ರಯತ್ನ ಮಾಡಿದರೆ ಆ ಪ್ರಯತ್ನಗಳು ಏನಾಗ್ತವೆ, ಬೇರೆಯವರು ಶಿಲ್ಪಗಳ ರೂಪದಲ್ಲಿ, ಮಂತ್ರಗಳ ರೂಪದಲ್ಲಿ, ಪೂಜೆಗಳ ರೂಪದಲ್ಲಿ, ಮಂದಿರಗಳ ರೂಪದಲ್ಲಿ ಜನರಿಗೆ ಎಲ್ಲಾದರೂ ಹೇಗೆ ಒಂದು ಹೇಳೋಣ ಅಂತ. ಅವೆಲ್ಲ ಅವೇ ನಂದಿ. ನಂದಿ ವಾಹನ ಅಂದ್ರೆ ಏನು? ನಂದಿ ಅಂದರೆ ಧರ್ಮ, ಓಕೆ. ಆ ಧರ್ಮ ಧರ್ಮ ಧರ್ಮಕ್ಕೆ ನಾಲ್ಕು ಕಾಲುಗಳು: ಅಹಿಂಸೆ, ಸತ್ಯ, ಜ್ಞಾನ, ಪ್ರೇಮ. ಅದೇ ನಂದಿ. ಅವನು ಆ ಜ್ಞಾನಿ, ಆತ್ಮಜ್ಞಾನಿ. ನೀವು ಕೂಡ ನೀವು ಜೀವನದಲ್ಲಿ ಹೋಗೋ ನಂದಿ ಅಂದರೆ ಧರ್ಮದ ಮೇಲೆ ವಾಹನ ಮಾಡ್ತೀರಿ, ಅಧರ್ಮ ಮಾಡಲ್ಲ ಅಂತ. ಸೊ ಹೀಗೆ ಏನಾಗಿದೆ, ಆ ಹಿಂದಿನ ಕಾಲದಲ್ಲಿ ಏನಿತ್ತು ಅದರ ಅದರ ತನ್ನ ಶಿವಪ್ಪ ಶಿವ ಅಂತ ಒಬ್ಬ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಶಿವ ಅಂತ ಒಬ್ಬ ಇದ್ದ, ಶಿವ ಅಂತ ಒಬ್ಬರು ಇದ್ದರು. ಶಿವತತ್ವ ಮತ್ತು ಶಿವಯೋಗಿ ಎರಡರ ವ್ಯತ್ಯಾಸ ಕಾಣಬೇಕು ನೀವು ಗೊತ್ತಾಗೋದು. ನಾನು ಹೇಳ್ತಾ ಇರೋದು ಈಗ ಶಿವತತ್ವ, ಅದು ನಿಜವಾದ ಶಿವ ಅಂದರೆ ಏನು ಅಂತ. ಆ ಶಿವತತ್ವನ ಮೊದಲು ಕಂಡುಕೊಂಡವನು ಶಿವಯೋಗಿ, ಮೊದಲು ಕಂಡುಕೊಂಡವನು ಆದಿಯೋಗಿ, ಮೊದಲು ಕಂಡವನು ಫಸ್ಟ್ ಟೈಮ್ ಗೊತ್ತಾಯ್ತಾ? ಫಸ್ಟ್ ಟೈಮ್ ಕಂಡವನು ಶಿವಯೋಗಿ. ಅವನಲ್ಲಿದ್ದ ಕೈಲಾಸರಿದ್ದ, ಅವನ ಪತ್ನಿ ಹೆಸರೇನು? ಪಾರ್ವತಿ.
ಅದ್ಯಾರೋ ಶಿವತತ್ವವನ್ನು ಕಂಡುಕೊಂಡು ತಾನೇ ಶಿವನಾದವನು ಶಿವಯೋಗಿ. ಆದ್ರೆ ನಾನು ಹೇಳ್ತಾ ಇರೋದು ಶಿವತತ್ವದ ಬಗ್ಗೆ. ನೀವು ಪೂಜೆ ಮಾಡ್ತಾ ಶಿವನ ರೂಪದ ಕಲ್ಪನೆ ಮಾಡ್ತಿಲ್ಲ, ಆ ಶಿವಯೋಗಿಯನ್ನ. ನಾನು ಶಿವಯೋಗಿಯ ಬಗ್ಗೆ ಹೇಳ್ತಾ ಇಲ್ಲ, ಶಿವಯೋಗಿಯ ಶಿವತತ್ವದ ಬಗ್ಗೆ ಹೇಳ್ತಾ ಇದ್ದೇನೆ. ಅದನ್ನು ಆ ಶಿವಯೋಗಿಯ ತತ್ವವನ್ನು ನಮ್ಮ ಹಿಂದಿನ ಕಾಲದವರು ಅದನ್ನು ಆಭರಣ ಇದ್ರ ಮೂಲಕ ಸೂಚಿಯರು ಹೇಳಿ ಅರ್ಥ. ಆ ಶಿವತತ್ವವೇ ನಿಮ್ಮ ಆತ್ಮ, ಆ ಶಿವನೇ ನಿಮ್ಮ ಆತ್ಮ. ಅರ್ಥ ಆಗ್ತೀಯಾ? ನಿನ್ನ ಪ್ರಶ್ನೆ ಇದೆಯಾ? ಉಳಿದವೆಲ್ಲ ಶಕ್ತಿ, ಏನೇನು ಚಲಿಸ್ತಾ ಇದೆ ಎಲ್ಲ ಶಕ್ತಿ. ನಮ್ಮ ಮನಸ್ಸು, ಬುದ್ಧಿ, ದೇಹ, ಪ್ರಪಂಚ ಎಲ್ಲ ಶಕ್ತಿ. ಅದು ಕ್ಷಣವೂ ಸ್ಥಿರ ಆಗಿರಲ್ಲ, ಚಲನೆ. ನೀವು ಆ ಚಲನೆಯಲ್ಲಿ ಸಿಕ್ಕಾಕೊಂಡ್ರೆ ರೋಡ್ ರೋಲ್ ಕೋಸ್ಟರ್ ಸಿಕ್ಕಾಕೊಂಡು ಆಗುತ್ತೆ. ಸಾಕ್ಷಿಯಾಗಿ ನೋಡ್ತಾ ಇದ್ರೆ ಶಿವನ ಸ್ವರೂಪ ಸಿಕ್ಕಿರ್ತಾರೆ. ನಿಮ್ಮಿಷ್ಟ, ಅಲ್ಲಿ ಸಿಕ್ಕಾಕೊಳ್ತೀರಾ, ಈ ಕಡೆ ಬರ್ತೀರ ಅಷ್ಟೇ. ಏನು ಪ್ರಶ್ನೆ ಇದೆಯೇನು ಬಾಕಿ ಇದೆಯಾ? ಅರ್ಥ ಆಯ್ತು ನಿಮ್ಮೆಲ್ರಿಗೂ? ಹಾಂ, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಗೊತ್ತಾ? ಈಗ ನಿಮ್ಗೆ ಹೇಳ್ಕೊಟ್ಟಿದ್ದು ಅಪ್ಪನ ಅಪ್ಪನ ಓಂ ನಮಃ ಶಿವ ಹೇಳಿ, ಪುನಃ ಓಂ ನಮಃ ಶಿವ ಹೇಳಿ ಶಿವಸ್ವರೂಪಿ ನಾನು ಅಂತ ಕೂತ್ಕೊಳ್ಳೋದು. ಇದು ಧ್ಯಾನ. ಎಲ್ಲಿ ಎಲ್ಲವೂ ಅಸ್ತಿತ್ವವೇ ಶಿವ ಅಂತ. ಆಯಿತಾ? ಈಗ ಅಸ್ತಿತ್ವದ ಲಕ್ಷಣ ನೋಡೋಣ. ಏನೇ ಲಕ್ಷಣಗಳಿದ್ದಾವೆ ಅಸ್ತಿತ್ವಕ್ಕೆ? ಅಸ್ತಿತ್ವ ಏನೇ ಲಕ್ಷಣಗಳು? ಅಸ್ತಿತ್ವ ಯಾವಾಗ ಹುಡ್ತು? ಅಸ್ತಿತ್ವ ಯಾವಾಗ ಹುಡ್ತು? ಅಸ್ತಿತ್ವ ಯಾವಾಗ ಹುಡ್ತು? ಇರುವಿಕೆ ಅಂದ್ರೆ ಯಾವಾಗ ಹುಡ್ತು? ಶಕ್ತಿ ಕಾಣ್ತಷ್ಟೆ. ಇರುವಿಕೆ ಯಾವಾಗಿತ್ತು? ಇರುವಿಕೆ ಯಾವಾಗಲೂ ಅದಕ್ಕೆ ಹುಟ್ಟೇ ಇಲ್ಲ. ಇರುವಿಕೆ, ನೀವು ಇರುವಿಕೆಗೆ ಹುಟ್ಟು ಅಂತ ಹೇಳಿದ್ರೆ ಏನರ್ಥ? ಅದು ಕಾಣಲಿಕ್ಕೆ ಹುಟ್ಟು ಅಂತ ಹೇಳ್ಬೋದು. ಇರುವಿಕೆಗೆ ಹುಟ್ಟು ಅಂತಿಲ್ಲ. ಅದು ಕಾಣುವ ಹಾಗೆ ಮಾಡೋದು ಶಕ್ತಿ. ಬಟ್ ಇರುವಿಕೆ ಅನಾದಿ. ಆಯ್ತಾ? ಇರುವಿಕೆಗೆ ಅದು ಎಲ್ಲಿ ಎಂಡ್ ಆಗುತ್ತದು? ಅನಂತ, ಅನಂತ. ಓಕೆ, ಇರುವಿಕೆ ಅನಾದಿ ಅನಂತ. ಮತ್ತು ಇರುವಿಕೆಯಲ್ಲಿ ಭಾಗ ಇದೆಯಾ? ಅಲ್ಲ, ಇದು ಈ ಕುರ್ಚಿ ಇಲ್ಲಿದೆ, ಅಲ್ಲಿ ಟೇಬಲಲ್ಲಿ ಭಾಗ ಇದೆಯಲ್ಲ. ಭಾಗ ಇಲ್ಲಿ ಇದಿದೆ, ಅಲ್ಲಿದೆ, ಅಲ್ಲಿ ಮತ್ತೆ ಜಾಗ ಇದೆಯಲ್ಲ, ಖಾಲಿ ಇದೆಯಲ್ಲ, ಅವಕಾಶ ಇದೆಯಲ್ಲ, ಅಲ್ಲಿ ಇರುವಿಕೆ ಇದೆಯಲ್ಲ. ಇರುವಿಕೆಯಲ್ಲಿ ಯಾವ ಭಾಗವೂ ಇಲ್ಲ, ಅಖಂಡ ಸನಾತನ. ಅದು ಎಂಡ್ ಆಗುವುದಿಲ್ಲ. ಆಯ್ತಾ? ಇದು ಯಾರ್ದು? ಶಿವಸ್ವರೂಪ. ಅನಾದಿ ಅನಂತ ಅಖಂಡ ಸನಾತನ ಬ್ರಹ್ಮ ಶಿವೋಹಂ ಶಿವೋಹಂ ಅನಾದಿ ಅಖಂಡ ಅನಂತ ಸನಾತನ ಬ್ರಹ್ಮ ಶಿವೋಹಂ ಶಿವೋಹಂ ಶಿವೋಹಂ. ಪುನಃ ಪುನಃ ಆ ಶಿವನ ಗುಣಗಳನ್ನು ನೆನಪು ಮಾಡ್ಕೊಳ್ತಾ ಮನಸ್ಸು ಶಾಂತ ಸ್ಥಿತಿ ತಗೊಳ್ಬೇಕು. ಅದರಲ್ಲಿ ಪುನಃ ಪುನಃ ನಾನು ಹೆಂಗಸು, ನಾನು ಅತ್ತೆ, ನಾನು ಸೊಸೆ ಅಂತ ಹೇಳ್ಕೊಂಡು ನೀವು ಜೀವ ಆಗ್ತೀರಿ. ಆಯಿತಾ? ಹೀಗೆ ಮಾಡ್ತಾ ಮಾಡ್ತಾ ಮನಸ್ಸು ಸೈಲೆಂಟ್ ಆಗ್ಬಿಡ್ತದೆ. ಮನಸ್ಸು ಸೈಲೆಂಟ್ ಆಗಿ ಸೈಲೆಂಟ್ ಸ್ಥಿತಿ ಇಟ್ಕೊಂಡ್ರೆ ಅದಕ್ಕೆ ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ದು. ಇದು ನಾನು ನಿಮಗೆ ಹೇಳ್ಕೊಟ್ಟು ನಿರ್ವಿಕಲ್ಪ ಸಮಾಧಿ ಅಭ್ಯಾಸ. ಪುನಃ ಪುನಃ ನಿರ್ವಿಕಲ್ಪ ಸಮಾಧಿಯನ್ನು ಅಭ್ಯಾಸ ಮಾಡಬೇಕು. ಅರ್ಥ ಆಯ್ತಾ? ಇದೇನು ಮಾಡ್ತದೆ? ನಿಮಗೆ ಜ್ಞಾನ ಕೊಡ್ತದಾ? ಜ್ಞಾನ ಕೊಡೋದಿಲ್ಲ. ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಭ್ರಮೆಯನ್ನು ಕಸನ್ ತೆಗೀತದೆ. ಪುನಃ ಸೇರ್ಕೊಂಡಿದ್ದಾರೆ ಅಲ್ಲಿಗ, ಅದನ್ನು ತೆಗೀತದೆ. ಈಗ ಶಿವೋಹಂ ಜ್ಞಾನ ಉಳಿತದೆ. ಜ್ಞಾನ ಬರೋದು ಕೇವಲ ಶ್ರವಣ ಮಾತ್ರದಿಂದ. ಇದು ಜೀರ್ಣ ಆಗ್ತಾ ಇರೋದು. ನಿಧಿಧ್ಯಾಸನ ಜೀವನ ಮಾಡ್ಕೊಳ್ಳೋದು ಅಷ್ಟೇ. ನಿಧಿಧ್ಯಾಸನ ಹೊಸ ಜ್ಞಾನ ಬರಲ್ಲ. ಶಿವನನ್ನು ಕಂಡೆ, ಓ ನಾನು ಧ್ಯಾನ ಮಾಡಿಬಿಟ್ಟು ಶಿವನಿಗೆ ಅಖಂಡನಾಗಿ ಕಂಡ. ನೀವು ಅಖಂಡನಾಗಿ ಶಿವ ಕಾಣ್ಬೇಕಾದ್ರೆ ಶ್ರವಣ ಮಾಡಬೇಕು. ಅಖಂಡ ಅಂತ ಏನು ಅರ್ಥ ಆಗಬೇಕು? ಅರ್ಥ ಆಯ್ತಾ? ಅನಾದಿ ಅಂದರೆ ಅದೇನಂತ ಅರ್ಥ ಆಗಬೇಕು. ಹೇಗೆ ಬರ್ತದೋ ಶ್ರವಣ ಮಾತ್ರದಿಂದ. ಇಲ್ಲ, ನಾನು ಧ್ಯಾನ ಮಾಡಿ ಸಮಾಧಿಗೆ ಹೋಗ್ಬಿಟ್ಟು ನಾನು ಶಿವನನ್ನು ಕಂಡೆ. ಶ್ರವಣದಿಂದ ಏನು ಬಂತು? ಅದು ಸಮಾಧಿಯಲ್ಲಿ
ಉಳಿತು ಅಷ್ಟೇ, ಬೇರೆಲ್ಲ ಕಳ್ಸೋಯ್ತು. ಸೊ ಹಾಗಾಗ್ಬಿಟ್ಟು ಸಮ, ಶ್ರವಣ, ಮನನ, ನಿಧಿಧ್ಯಾಸ. ಶ್ರವಣ ಅಂದರೆ ಗುರುವಿಂದ ಕೇಳೋದು ಅಷ್ಟೇ ಜ್ಞಾನ. ಆತ್ಮಜ್ಞಾನ ಬಂತು, ಬ್ರಹ್ಮಜ್ಞಾನ ಬಂತು, ಭಗವಂತರ ಜ್ಞಾನ ಬಂದರೆ ಅಷ್ಟೇ, ನೆಕ್ಸ್ಟ್ ಸ್ಟೆಪ್ ಇಲ್ಲ, ಅಲ್ಲಿ ಮುಗೀತು. ಮನನ ಅಂದರೆ ನಿಮ್ಗೆ ಅದನ್ನು ಅಪ್ಲಿಕೇಶನ್ ಮಾಡುವಾಗ, ಜೀವನದಲ್ಲಿ ಅಪ್ಲಿಕೇಶನ್ ಮಾಡುವಾಗ ಡೌಟ್ ಬಂತು, ಅದನ್ನು ಅರ್ಥ ಮಾಡ್ಕೊಂಡ್ರೆ. ಅಪ್ಲಿಕೇಶನ್ ಮಾಡುವಾಗ ಅಡುಗೆ ಮಾಡುವಾಗ ಡೌಟ್ ಬಂತು, ಕಾಫಿ ಕುಡಿಯುವಾಗ ಡೌಟ್ ಬಂತು, ಅದನ್ನು ಕರೆಕ್ಷನ್ ಮಾಡ್ಕೊಂಡು ಮನನ. ನಿಧಿಧ್ಯಾಸ ಅಂದರೆ ಪುನಃ ಪುನಃ ನಾನು ಶಿವಸ್ವರೂಪಿಯಾಗಿ ಕೂತ್ಕೊಳ್ಳೋದು. ನಿಧಿಧ್ಯಾಸ ಕ್ಲೀನಿಂಗ್ ಅಪ್ ಪ್ರೋಸೆಸ್. ನಿಮ್ಮ ಹಳೆ ವಾಸನೆಗಳಿದ್ದಾವಲ್ಲ, ಎಂಥ ವಾಸನೆ ಅದು? ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಗಂಡಸು ನಾನು, ಹೆಂಗಸು ನಾನು, ಈ ವಾಸನೆಗಳನ್ನು ಖಾಲಿ ಮಾಡಬೇಕಲ್ಲ. ಅದಕ್ಕೆ ಪುನಃ ಪುನಃ ಶಿವಸ್ವರೂಪಿ ನಾನು ಅಂತ ಕೂತ್ಕೊಳ್ಳೋದು. ಅದಕ್ಕೆ ಸಮಾಧಿ ಅಂತ ಹೇಳೋದು. ಸಮಾಧಿಯಿಂದ ಹೊಸ ಜ್ಞಾನ ಬರಲ್ಲ, ಶ್ರವಣದಿಂದ ಏನು ಜ್ಞಾನ ಬಂತು ಅದನ್ನು ಉಪಯೋಗ ಮಾಡಿಕೊಂಡು ವಾಸನೆಗಳನ್ನು ಕಿತ್ತಾಕೋದು. ಸಮಾಧಿಯಿಂದ ಯಾರಿಗೂ ಮುಕ್ತಿ ಸಿಕ್ಕಿಲ್ಲ. ಸಮಾಧಿಯಿಂದ ಕೇವಲ ಚಿತ್ತಶುದ್ಧಿ, ಅಂದರೆ ವಾಸನೆಗಳ ಶುದ್ಧಿ. ಆಯಿತಾ? ಈ ವಾಸನೆಗಳ ಶುದ್ಧಿ ಹೇಗೆ ಆಗುತ್ತೆ ಅಂತ ನಿಮಗೆ ಒಂದು ಉದಾಹರಣೆ ಕೊಡ್ತಾರೆ. ಈ ಶ್ರವಣವನ ನಿಧಿಯಾಸ ಅಂದರೆ ಹೇಗತ್ತೆ? ಅದು ಹಿಂದೆ ಒಂದು ಮದ್ರಾಸ್ ಅಂತ ಊರಿತ್ತು, ಕೇಳಿದ್ರಾ? ಮೆಡ್ರಾಸ್, ಮೆಡ್ರಾಸ್ ಅಂತಿತ್ತು. ಜನ ಎಲ್ಲ ಮೆಡ್ರಾಸ್ ಮೆಡ್ರಾಸ್ ಅಂತ ಹೇಳ್ತಾ ಇದ್ರು. ಒಂದಿವಸ ಗೌರ್ಮೆಂಟ್ನವ್ರು ಹೇಳಿದರು ಇದು ಮೆಡ್ರಾಸ್ ನಾಳೆಯಿಂದ ಚೆನ್ನೈ ಅಂತ. ಆಯಿತಾ? ಸೊ ಒಂದು ಎರಡು ಮೂರು ವರ್ಷ ಜನರಿಗೆ ಚೆನ್ನೈ ಅಂತ ಬಾಯಲ್ಲೇ ಬರಲ್ಲ, ಮೆಡ್ರಾಸ್ 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 ಅಂತ ಬರೋದು. ಹಾಂ, ಆಯಿತಾ? ಹೌದಲ್ಲ, ಯಾಕೆ? ಮೆಡ್ರಾಸ್ ವಾಸನೆ ಹೋಗಿಲ್ಲ ರೀ ಅಪ್ಪ, ಮಡ್ರಾಸ್ ವಾಸನೆ ಉಳ್ಕೊಂಡಿದೆಯಲ್ಲ. ಗೌರ್ಮೆಂಟ್ನವರು ಒಂದು ದಿವಸ ಚೆನ್ನೈಲಿ ಮದ್ರಾಸ್ಗೆ ಚೆನ್ನೈ ಅಂತ ಹೇಳಿದರು. ಅದೇನದು? ಅದು ಶ್ರವಣ, ಅದೇ ಜ್ಞಾನ. ಇವತ್ತಿಂದ ಮದ್ರಾಸ್ ಚೆನ್ನೈ, ಅದು ಶ್ರವಣ. ಆದರೆ ಸ್ವಲ್ಪ ಹೊತ್ತಿನಲ್ಲಿ ಮದ್ರಾಸ್ ನೆನಪು ಬರ್ತದೆ, ವಾಸನೆ ಬರ್ತದೆ, ಮದ್ರಾಸ್ ವಾಸನೆ ಇದೆ ಇನ್ನು. ಹಾಂ, ಆಯಿತಾ? ಗೊತ್ತಾಯ್ತಾ? ಮದ್ರಾಸ್ ವಾಸನೆ ಇದೆ. ಏ, ಇದು ಮದ್ರಾಸ್ ಅಲ್ಲಪ್ಪ, ಇದು ಚೆನ್ನೈ ಅಂತ ನೆನಪು ಮಾಡ್ಕೊಳ್ಳೋದು ಮನನ. ಪುನಃ ಪುನಃ ಎಲ್ಲರೂ ಬರೆಯುವಾಗ ಚೆನ್ನೈ ಅಂತ ಬರೆದಿರ್ತಾರೆ, ಅದು ಕಾಟ್ಬಿಡೋದು ಮನಸ್ ಮದ್ರಾಸ್ ಅಂತ ಬರೆಯೋದು ನಿಧಿಧ್ಯಾಸ. ಅದು ಹಾಳು ಮಾಡಿದ ಮೇಲೆ ಒಂದೆರಡು ವರ್ಷ ಆದಮೇಲೆ ನಿಧಾನವಾಗಿ ಚೆನ್ನೈ ಮದ್ರಾಸ್ ಹೋಗುತ್ತೆ, ಚೆನ್ನೈ ಉಳ್ಕೊಳ್ತದೆ. ಶ್ರವಣ ಮನನ ನಿಧಿಧ್ಯಾಸ ಗೊತ್ತಾಯ್ತಾ? ಈಗ ಶ್ರವಣ ಅಂದ್ರೆ ಏನು? ಅದು ಏನದು? ಏನದು? ಅದು ಏನದು? ಅದೇನಪ್ಪ? ಅದೇನದು? ಏನದು? ನಾನು, ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾಂದಾನಿ ಶಿವೋಹಂ ಶಿವೋಹಂ ಶಿವೋಹಂ. ಶ್ರವಣ ಅಂದ್ರೆ ಇಷ್ಟೇ. ಅಲ್ಲ ರೀಪ್ಪ, ಫಸ್ಟ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು, ಅರ್ಥ ಆಗಬೇಕು. ಆಯಿತಾ? ಇದು ಚೆನ್ನೈ ಮದ್ರಾಸ್ ಇದ್ದು ಚೆನ್ನೈ ಆಯಿತು, ಇನ್ನೇನಿಲ್ಲ, ಇನ್ನೇನು ಚೆನ್ನೈ ಆಗಲಿಕ್ಕೆ ಏನು ಬಾಕಿ ಉಳಿದಿಲ್ಲ, ಮುಗೀತು ಅಷ್ಟೇ. ನಾನು ಇನ್ಯಾವುದ್ರ ಪುಸ್ತಕ ಓದಿದ್ರೆ ಗೊತ್ತಾಗತ್ತಾ, ಇನ್ನೇನಾದ್ರು ಮಾಡಿದ್ರೆ ಗೊತ್ತಾಗತ್ತಾ, ಮದ್ರಾಸ್ ಚೆನ್ನೈ ಅಂದರೆ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಅದು ನಿಮ್ಗೆ ಹತ್ತು ಕ್ಲಾಸಲ್ಲಿ ಏನು ಮಾಡಿದೆ, ಇದು ಇಷ್ಟು ವಾಕ್ಯವನ್ನು ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೆ ಅರ್ಥ ಆಗುವಾಗ ಹೇಳಿದ್ದೇನೆ, ಆ ಚಿತ್ರ ತೋರಿಸಿ, ಸಿನಿಮಾ ತೋರಿಸಿ, ಅರ್ಥ ಆಗ ಹೇಳಿದ್ದೇನೆ, ಹಾಗಾದ್ರೆ ಅದು ನಿಮ್ಗೆ ಅದು ಅರ್ಥ ಆಗಲಿ ಅಂತ. ಆಯಿತಾ? ಪ್ರತಿ ಸಲ ಬಂದಾಗ ಕೇಳ್ತಾರೆ ನಿಮ್ಗೆ ಏನು ಡೌಟ್ ಇದೆ ಅಂತ, ಅದು ನಿಮ್ಗೆ ಏನಾದರೂ ಮಾಡುವಾಗ ಏನೋ ಡೌಟ್ ಬಂತ ಅದು ಮನನ. ಈಗ ನಿಧಿಧ್ಯಾಸ, ಪುನಃ ಪುನಃ ನಿಧಿಧ್ಯಾಸ ಹೋದಾಗ ನಿಧಾನವಾಗಿ ದೇಹ ನಾನು ಮನಸ್ಸು ನಾನು ಹೋಗುತ್ತೆ, ಹಾಂ ಕಳ್ಕೊಂಡು ಹೋಗುತ್ತೆ. ಒಂದು ದಿವಸ ಚೆನ್ನೈ ಅಂತ ಮದ್ರಾಸ್ ಅಂತ ಮರೆತು ಹೋಗುತ್ತೆ, ಚೆನ್ನೈ ಅಂತ ಉಳಿತದೆ. ಅದೇ ಜೀವನ್ಮುಕ್ತಿ. ಜೀವನ್ಮುಕ್ತಿ, ಸಾರಿ, ಜೀವನ್ಮುಕ್ತಿ ಅದಲ್ಲ, ಜೀವನ್ಮುಕ್ತಿ ನಿಮಗೆ ಆ ಕ್ಷಣ ಜ್ಞಾನ ಬಂತಲ್ಲ, ಕ್ಲಾರಿಟಿ ಬಂತಲ್ಲ, ಅದು ಜೀವನ್ಮುಕ್ತಿ. ಮತ್ತದ ಯಾವಾಗ ನಿಮಗೆ ನಾನು ಶಿವಸ್ವರೂಪ ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಾಯಿತು, ಜೀವನ್ಮುಕ್ತಿ. ಆಮೇಲೆ ಅದು ವಾಸನಾಕ್ಷಯ, ನೀವು ಪುನಃ ಪುನಃ ಆಮೇಲೆ ಜೀವನ್ಮುಕ್ತಿ ಇನ್ನೊಂದು ಜೀವನ್ಮುಕ್ತಿಯಿಂದ ಹೋಗ್ತಾ ಹೋಗ್ಬಿಡಿ. ನಿಮಗೆ ನಾನು ದೇಹ ಅಲ್ಲ, ನನ್ನ ಮನಸ್ಸಲ್ಲ, ನನ್ನ ಬುದ್ಧಿ ಅಲ್ಲ, ನನ್ನ ಶಿವಸ್ವರೂಪ ಅಂತ ಗುರುಗಳ ಉಪದೇಶದಿಂದ ಕ್ಲಿಯರ್ ಆಯಿತು, ಆ ಕ್ಷಣವೇ ಜೀವನ್ಮುಕ್ತಿ. ಆಮೇಲೆ ಆ ಉಪದೇಶವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಮನನ ನಿಧಿಧ್ಯಾಸ ಅಳವಡಿಸ್ಕೊಳ್ಳೋದು ಅಷ್ಟೇ, ಆ ಪ್ರಾಕ್ಟೀಸಿಗೆ. ಆಯಿತಾ? ಓಹೋ, ಜೀವನ್ಮುಕ್ತಿ ಅಲ್ಲಿ ಇನ್ನೇನಾಗುತ್ತೆ? ಏನಾಗಲ್ಲ, ಮನಸ್ಸು ಶಾಂತ ಆಗುತ್ತೆ. ಅರ್ಥ ಆಯ್ತಾ? ಇಷ್ಟು ಏನು ಡೌಟ್ ಇದೆಯಾ? ಕ್ಲಿಯರ್? ಇಫ್ ಯು ಗೆಟ್ ಎ ಕ್ಲಾರಿಟಿ ಆ್ಯಂಡ್ ಕನ್ವಿಕ್ಷನ್, ದಟ್ಸ್ ಆಲ್. ಇಫ್ ಯು ಡೋಂಟ್ ಗೆಟ್ ಕನ್ವಿಕ್ಷನ್, ದಟ್ಸ್ ನಾಟ್ ಜೀವನ್ಮುಕ್ತಿ. ದಿಸ್ ಈಸ್ ದ ಟ್ರೂತ್ ಆ್ಯಂಡ್ ನಥಿಂಗ್ ಎಲ್ಸ್ ಈಸ್ ದ ಟ್ರೂತ್.
ಅದು ದೊಡ್ಡ ಶ್ರವಣದಿಂದನೇ. ಮತ್ತೆ ಯಾಕೆ ಬರುತ್ತೆ? ಕಿಡ್ನಿಯಿಂದ ಬರ್ತಾ, ಲಿವರಿಂದ ಬರ್ತಾ, ಇಲ್ಲೆಲ್ಲ ನಾನು ಸಮಾಧಿಯಲ್ಲಿ ಕೂತ್ಕೊಂಡ್ರೆ ಏನು ಬರ್ತವೆ? ಕನಸು ಬರ್ತಾವೆ, ನಿದ್ದೆ ಬರೋ ವಾಸನೆ ಬರ್ತಾವೆ ಅಷ್ಟೇ. ಬರ್ತಾಯ್ತಾ? ಏನು ಡೌಟ್ ಇದೆಯಾ? ಸೊ ಇದು ನಿದ್ಯಾಸ ಪ್ರಸಕ್ತನ ಸ್ವಲ್ಪ ಹೇಳ್ತೇನೆ, ವಿವರವಾಗಿ ಹೇಳ್ತೀನಿ ಏನಂದರೆ ಅದು ಅಂತ. ನಿದ್ಯಾಸ ಅಂದರೆ ನಾವು ಏರ್ಪೋರ್ಟಿಗೆ ನಮ್ಮ ಫ್ರೆಂಡ್ ಬರ್ತಾ ಇದ್ದಾರೆ. ಏರ್ಪೋರ್ಟಿಗೆ ಫ್ರೆಂಡ್ ಬಂದಾಗ ಏರ್ಪೋರ್ಟಿಗೆ ಫ್ರೆಂಡ್ ಬರ್ತಾ ಇದ್ದಾರೆ. ಅವ್ರ ಫ್ರೆಂಡ್ ನನ್ನ ಫ್ರೆಂಡ್ ಬರ ಯಾವ್ದಾರೆ ಟ್ಯಾಕ್ಸಿ ಡ್ರೈವರ್ನ ಕಳಿಸ್ತೇನೆ, ಫ್ರೆಂಡ್ ಹಿಡ್ಕೊಂಡ್ ಬಂದ. ಅವನಿಗೆ ಫ್ರೆಂಡ್ ಯಾರು ಗೊತ್ತಿಲ್ಲ. ಸ್ವಾಮಿ ಯಾರೋ ಬರ್ತಾ ಇದ್ದಾರೆ, ಹೇಗಿದ್ದಾರೆ ಅವನು? ಸ್ವಲ್ಪ ತುಂಬ ದಪ್ಪ ಇದ್ದಾರೆ. ಏ ಇಲ್ಲ ಇಲ್ಲ, ನನ್ನ ಫ್ರೆಂಡ್ ದಪ್ಪಗಿಲ್ಲ. ಸೊ ಅಲ್ಲ, ಅವರು ಭಾಳ ಉದ್ದ ಇದ್ದಾರೆ ಯಾರು ಬರ್ತಾರೆ, ಅವರಲ್ಲ ನಮ್ಮ ಫ್ರೆಂಡು ಅಷ್ಟು ಉದ್ದ ಇಲ್ಲ. ಅಲ್ಲ, ಅವರೊಟ್ಟಿಗೆ ಹೆಂಡತಿ ಬರ್ತಾ ಇದ್ದಾರೆ. ಅಲ್ಲ ಅಲ್ಲ, ನಾನು ಅವರೊಬ್ಬನೇ ಬರ್ತಾ ಇದ್ದಾರೆ. ಸೊ ಮೊದಲು ನಿತಿದ್ಯಾಸಲ್ಲಿ ಯಾವುದು ಅಲ್ಲ ಅಲ್ಲ ಅಲ್ಲ, ಏನಕ್ಕಲ್ಲ, ಎಲ್ಲ ವಿಶೇಷ ಲಕ್ಷಣಗಳು ಅಲ್ಲ. ಏನು ನಾಮ ರೂಪ ಎಲ್ಲ ವಿಶೇಷಗಳು ಕಿತ್ತಾಡ್ಬೇಕು, ಅಲ್ಲ ಅಲ್ಲ ಅಲ್ಲ. ಸೊ ಮೊದಲು ಫ್ರೆಂಡಿಗೆ ಗುರುತಿಸಬೇಕಾದ್ರೆ ಏನು ಅಲ್ಲ ಅಂತ ಹೇಳಬೇಕು, ಇದಲ್ಲ ಅದಲ್ಲ ಅಂತ ಗುರುತಿಸ್ಬೇಕು. ಕಡೆಗೆ ಹಾಂ, ಅವರಿಗೆ ದಪ್ಪ ಮಿಸಿ ಇದೆ ಸ್ವಾಮಿ. ಹಾಂ ಹೌದು, ನಮ್ಮ ಫ್ರೆಂಡಿಗೆ ದಪ್ಪ ಮಿಸಿ ಇದೆಯಪ್ಪ. ಚೆಕ್ ಶರ್ಟ್ ಹಾಕ್ಕೊಂಡಿದ್ದಾರೆ. ಹಾಂ, ನನ್ನ ಫ್ರೆಂಡ್ ಚೆಕ್ ಶರ್ಟ್ ಹಾಕ್ಕೊಳ್ಳೋದು. ಈಗ ಮ್ಯಾಚಿಂಗ್ ಮ್ಯಾಚಿಂಗ್ ಮ್ಯಾಚ್ ಮಾಡೋದು ಏನೋ ಫ್ರೆಂಡಿಗೆ ಮ್ಯಾಚ್ ಆದರೆ ಮತ್ತೆ ಪ್ರಶ್ನೆ ಉಳಿತದ? ಹಾಂ, ಮನಸ್ಸು ಸೈಲೆಂಟ್, ಆಮೇಲೆ ಪ್ರಶ್ನೆ ಇಲ್ಲ. ಆ ಸೈಲೆಂಟ್ ಸ್ಟೇಟಿಗೆ ಸಮಾಧಿ ಅಂತ ಹೇಳೋದು. ಅರ್ಥ ಆಯ್ತಾ? ಸೊ ಹೀಗೆ ಮೊದಲನೇದೇನೋ ಅಲ್ಲ ಅಲ್ಲ ಅಲ್ಲ, ವಿಶೇಷಗಳು ಎಲ್ಲ ಇಲ್ಲ, ಅಲ್ಲ ಅಲ್ಲ ಅಲ್ಲ. ಕಡೆಗೆ ಅಖಂಡ ಅನಂತ ಅನಾದಿ ಸನಾತನ ಬ್ರಹ್ಮ ಶಿವೋಹಂ ಶಿವೋಹಂ, ಅದು ಮ್ಯಾಚಿಂಗ್. ಆಮೇಲೆ ಸುಮ್ಮನೆ ಕೂತ್ಕೊಂಡ್ಬಿಡು ಸೈಲೆಂಟ್. ಆಮೇಲೆ ಕೂತ್ಕೊಂಡು ಮತ್ತೆ ಮತ್ತೆ ಪ್ರಶ್ನೆ ಕೇಳ್ಬೋದು, ನಿಮ್ಮ ಫ್ರೆಂಡ್ ಇವರು ಅಂತ ಕೇಳಕ್ಕೆ ಹೋಗ್ಬಿಡಿ. ಅರ್ಥ ಆಯ್ತಾ? ಈ ಸಮಾಧಿ ಅಭ್ಯಾಸ ಪುನಃ ಪುನಃ ಮಾಡಬೇಕು. ಅರ್ಥ ಆಯ್ತಾ ಇರ್ತೀವಿ? ಏನು ಡೌಟಿಗೆ? ಈ ಸಮಾಧಿ ಅಭ್ಯಾಸ ಏನು ಮಾಡೋದು ಅರ್ಥ ಏನು, ಇದು ಏನಿದ್ರೆ ಅರ್ಥ? ಇಷ್ಟು ದಿವಸ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಭ್ರಮೆ ತಿರುಗಾಡಿದೆ. ಈಗೆಲ್ಲಪ್ಪ ಗುರುಗಳು ಹೇಳಿದ್ದಾರೆ ನಾನು ಶಿವಸ್ವರೂಪಿ ಅಂತ. ನಿಮ್ಮ ನಿಮ್ಮ ಅಡ್ರೆಸ್, ನಿಮ್ಮ ನಿಮ್ಮ ಇರುವಿಕೆಯನ್ನು ನೀವು ಶಿವಸ್ವರೂಪಿ ಅಂತ ಗುರುತಿಸ್ಕೊಂಡು ಕಲಿಬೇಕು. ನಿಮ್ಗೆ ಯಾರು ಗುರುತಿಸ್ತಾರಪ್ಪ? ನಿಮ್ಮ ಗಂಡ ಗುರುತಿಸ್ತಾರಾ? ನಿಮ್ಮ ಮಕ್ಕಳು ಗುರುತಿಸ್ತಾರಾ? ನಿಮ್ಮ ಹೆಂಡತಿ ಗುರುತಿಸ್ತಾರಾ? ನಿಮಗೆ ಗುರುಗಳು ಗುರುತಿಸಿ ಹೇಳ್ತಾರೆ, ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ತೀನಿ ನಿತ್ಯಾಸ. ಪುನಃ ಅದನ್ನು ಬಿಟ್ಬಿಟ್ರೆ ಪುನಃ ಸೇರ್ಕೊಳ್ತೀರ, ಹೆಂಗಸು ನಾನು, ಗಂಡಸು ನಾನು, ದೇಹ ನಾನು ಅಂತ ಪ್ರವೇಶ ಸಿಕ್ಕಾಕ್ಬಿಡ್ತೀರ. ಅರ್ಥ ಆಯ್ತಾ? ನಿದ್ಯಾಸದ ಹೊಸ್ತೇನಲ್ಲ, ಗುರುಗಳು ಏನು ಪಾಯಿಂಟ್ ಮಾಡಿ ಗುರುತಿಸಿ ನಿಮ್ಗೆ ಹೇಳಿರ್ತಾರೆ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳೋದೇ ನಿದ್ಯಾಸ. ಕ್ಲಿಯರ್? ಏನು ಡೌಟ್ ಇದೆಯಾ? ಇದು ಮಾಡ್ತಾ ಮಾಡ್ತಾ ಈಗ ಹೀಗೆ ಕೂತ್ಕೊಂಡಾಗ ಮನಸ್ಸು ಶಾಂತ ಆಗುತ್ತೆ. ಶಾಂತವಾದ ಸ್ಥಿತಿಗೆ ಮನಸ್ಸು ಎಚ್ಚರ ಸ್ಥಿತಿ ಇರುತ್ತದೆ, ಶಾಂತವಾಗಿರ್ತದೆ. ಅದಕ್ಕೆ ನಿರ್ವಿಕಲ್ಪ ಸಮಾಧಿ ಅಂತ ಹೇಳೋದು. ಆಯಿತಾ? ಎಲ್ಲಿವರೆಗೆ ಅಲ್ಲ 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 ಮ್ಯಾಚಿಂಗ್ 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 ಆಗ್ತಿದೆ ಅದಕ್ಕೆ ಸವಿಕಲ್ಪ ಸಮಾಧಿ ಅಂತ ಹೇಳೋದು. ಇನ್ನು ಯೋಚನೆಗಳು ಬರ್ತಾ ಇದ್ದಾವೆ, ಯೋಚನೆಗಳು ಬರ್ತಾ ಇರೋದಕ್ಕೆ ಸವಿಕಲ್ಪ ಸಮಾಧಿ ಹೇಳೋದು. ಯೋಚನೆ ನಿಂತು ಸೈಲೆಂಟ್ ಆಗಿಬಿಟ್ರೆ ನಿರ್ವಿಕಲ್ಪ ಸಮಾಧಿ ಅಂತ ಹೇಳೋದು. ಗೊತ್ತಾಯ್ತಾ? ಅಷ್ಟೇ, ಮತ್ತೇನೋ ಮಾಡ್ಕೊಡಿ. ಆ ಮನುಷ್ಯ ನಿರ್ವಿಕಲ್ಪ ಸಮಾಧಿ ಏನು ಇಷ್ಟೇ. ಅರ್ಥ ಆಯ್ತಾ? ಆದರೆ ಇದನ್ನು ನೀವು ಗಾಬರಿ ಬಿಡಬೇಡಿ. ಎಲ್ಲ ಯೋಗಿಗಳೆಲ್ಲ ಏನೇನು ಮಾಡ್ತಾರೆ, ಬ್ರೀತಿಂಗ್ ಸ್ಟಾಪ್ ಮಾಡಿ, ಹಾರ್ಟ್ ಬೀಟ್ ಸ್ಟಾಪ್ ಆಗುತ್ತೆ, ಅವೆಲ್ಲ ಗಾಬರಿ ಬಿಡಬೇಡಿ. ಅವ ಎಂಥ ಏನೂ ಆಗೋಲ್ಲ. ಓಕೆ, ಅಲ್ಲಿ ಏನಾಗುತ್ತೆ, ಜ್ಞಾನ ಬರೋಲ್ಲ, ಸಾಧನೆ. ಹಾಂ, ಸಾಧನೆ ಸಾಧನೆ ಆಗುತ್ತೆ ಅಷ್ಟೇ, ಅಲ್ಲಿ ಜ್ಞಾನ ಇಲ್ಲ. ಜ್ಞಾನದಲ್ಲಿ ನಿರ್ವಿಕಲ್ಪ ಸಮಾಧಿ ಅಂದರೆ ಜ್ಞಾನದ ಬಲದಿಂದ ಮನಸ್ಸನ್ನು ಶಾಂತ ಮಾಡಿಕೊಂಡು ಕೂತ್ಕೊಳ್ಳು. ಇದೇ ನಿರ್ವಿಕಲ್ಪ ಸಮಾಧಿ, ಇದೇ ಮುಕ್ತಿ, ಬೇರೆ ಮುಕ್ತಿ ಇಲ್ಲ. ಅರ್ಥ ಆಗಿದೆಯಾ? ಡೌಟ್ ಇದೆಯಾ? ಕೂತ್ಕೊಳ್ಳಿ ಈಗ. ಪುನಃ ಪುನಃ ಇದು ಬಹಿರ್ ಸಮಾಧಿ ಅಂದರೆ ಬಾಹ್ಯದಿಂದ ಹೊರಗೆ ಹೋಗ್ತೀವಿ ನಾವು. ಓಕೆ, ಬಾಹ್ಯದಿಂದ ಹೊರಗೆ ಹೋಗ್ತಿದ್ದೇವೆ.
ಕಡೆಗೆ ಅಂತರ್ಸಮಾನ ಅಂದರೆ ಶಿವೋಹಂ. ಓಕೆ, ಬಾಹ್ಯದಿಂದ ಮೊದಲು ಎಲ್ಲ ಪ್ರಪಂಚ ಪಂಚಭೂತಗಳು ಆಯ್ತಾ, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಇಷ್ಟೊರಿಗೆ ಬಾಹ್ಯ ಯೋಚನೆಗಳು ಅದು ವಿಶೇಷ ಬಿಡ್ಬಿಡಿ. ಅಯ್ಯೋ ಯಾವುದೋ ಒಂದು ಮನೆ ಬಂತು, ಯಾವುದೋ ಫ್ರೆಂಡ್ ಬಂದರು, ಅವೆಲ್ಲ ವಿಶೇಷ. ಅಸ್ತಿತ್ವ ಏನು? ನಿಮ್ಮ ಫ್ರೆಂಡು ಕೂಡ ಅಸ್ತಿತ್ವ ಶಿವ, ನಿಮ್ಮ ಎನಿಮಿ ಕೂಡ ಅಸ್ತಿತ್ವ ಶಿವ, ನಾನು ಶಿವ ಆಯಿತಾ. ಇಷ್ಟು ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡಿದ್ರು. ಆ ಶಿವನ ಸ್ವಭಾವ ಏನು? ಅಖಂಡ ಅನಂತ ಅನಾದಿ ಸನಾತನ ಆಯಿತಾ. ಇದು ಇಷ್ಟೊಳಗೆ ಬಾಹ್ಯ ಸಮಾಧಿ. ಈ ಬಾಹ್ಯ ಸಮಾಧಿ ಪ್ರಾಕ್ಟೀಸನ್ನು ಪುನಃ ಮಾಡೋಣ. ಗೊತ್ತಾಯ್ತಾ? ಎಲ್ಲ ಕಣ್ಣು ಮುಚ್ಕೊಳ್ಳಿ. ಎಲ್ಲ ಪಂಚಭೂತಗಳು ಶಿವನ ಅಸ್ತಿತ್ವ, ಆಕಾಶ ತತ್ವ. ಓಂ ನಮಃ ಶಿವಾಯ. ಆಕಾಶ ತತ್ವವೇ ಶಿವ, ಇರುವಿಕೆ ಶಿವ, ಆಕಾಶದ ರೂಪ ಶಕ್ತಿ, ಶಕ್ತಿ ಮಾಯೆ, ಶಿವ ಸ್ವರೂಪ. ಓಂ ನಮಃ ಶಿವಾಯ. 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 ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಆಕಾಶತತ್ವ ಶಿವ, ವಾಯುವಿನ ರೂಪ ಶಕ್ತಿ, ವಾಯುವಿನ ತತ್ವ ಇರುವಿಕೆ ಶಿವ, ಎಲ್ಲ ಕಡೆ ವ್ಯಾಪ್ತವಾಗಿರುವ ವಾಯು. ವಾಯು ಅಂದರೆ ಚಲನೆ, ಎಲ್ಲ ಕಡೆ ಏನೇನು ಚಲನೆ ಇದೆ ಅದೆಲ್ಲ ವಾಯು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಅಗ್ನಿ, ಬೆಂಕಿ, ಬೆಂಕಿ ಅಂದರೆ ಬೆಳಕು, ಎಲ್ಲೆಲ್ಲಿ ಬೆಳಕಿದೆ ಅದೆಲ್ಲವೂ, ಸೂರ್ಯನ ಬೆಳಕು, ಚಂದ್ರನ ಬೆಳಕು, ಟ್ಯೂಬ್ಲೈಟು, ಎಲೆಕ್ಟ್ರಿಸಿಟಿ ಎಲ್ಲವೂ ಆ ಬೆಳಕೆ ಶಿವತತ್ವ. ಬೆಳಕಿನ ಇರುವಿಕೆ ಶಿವತತ್ವ, ಆ ಬೆಳಕಿನ ರೂಪ ಶಕ್ತಿ ತತ್ವ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ ಶಿವಾಯ ನಮಃ. ಜಲತತ್ವ, ನದಿಯಾಗಿ, ಮೋಡವಾಗಿ, ಮಳೆಯಾಗಿ ಹರಿಯುತ್ತಿರುವ ನೀರೇ ಜಲತತ್ವ. ನನ್ನ ದೇಹದಲ್ಲಿ ರಕ್ತವಾಗಿ ಸಂಚಾರ ಆಗುತ್ತಿರುವ ಜಲತತ್ವ, ಆ ಇರುವಿಕೆಯೇ ಶಿವ, ಆ ರೂಪವೇ ಶಕ್ತಿ. ಬಣ್ಣ ಬಣ್ಣದ ರೂಪಗಳು, ನಾಮರೂಪಗಳು ಶಕ್ತಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಪೃಥ್ವಿ ತತ್ವ, ಎಲ್ಲಿ ಮಣ್ಣಿದೆ, ಸ್ಥೂಲ ರೂಪ ಇದೆ, ನನ್ನ ಶರೀರ, ನನ್ನ ಎಲುಬು, ನನ್ನ ಮೂಳೆ, ನನ್ನ ತಲೆ, ನನ್ನ ದೇಹ ಎಲ್ಲವೂ ಪೃಥ್ವಿ ತತ್ವ. ಆ ಪೃಥ್ವಿ ತತ್ವ ರೂಪ ಶಕ್ತಿ ಇರುವಿಕೆ ಶಿವ, ಶಿವತತ್ವ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ ಶಿವಾಯ ನಮಃ. ಈಗ ಮನಸ್ಸನ್ನು ಆಜ್ಞ ಅಥವಾ ಸಹಸ್ರಾರದಲ್ಲಿ ಇಟ್ಕೊಳ್ಳಿ. ಎಲ್ಲವೂ ಶಿವತತ್ವವೇ, ಅಸ್ತಿತ್ವವೇ, ಆ ಭಾವನೆಯಿಂದ ಕೂತ್ಕೊಳ್ಳಿ. ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಯೋಚನೆ ಬಂದರೆ ಓಂ ನಮಃ ಶಿವಾಯ ಅಂತ ಚಿಂತನೆ ಮಾಡಿ.
ಕಡೆಗೆ ಒಂದೊಂದಾಗಿ ಶಿವನ ಗುಣಗಳನ್ನು ಹಿಡ್ಕೋಬೋದು. ಒಂದು ಕೆಲವು ಒಂದ್ಸಲ ಧ್ಯಾನಕ್ಕೆ ಒಂದೇ ಇಟ್ಕೋಬೋದು, ಕೆಲವು ಬೇಕಾದ್ರೆ ಬೇರೆ ಬೇರೆ ಇಟ್ಕೋಬೋದು. ಮೊದಲನೇದು ಅನಂತ, ನಾನು ಶಿವಸ್ವರೂಪಿ, ನಾನು ಅನಂತ, ಓಂ ನಮ ಶಿವಾಯ. ನೀವು ಕಲ್ಪನೆ ಮಾಡ್ಕೋಬೇಕಲ್ಲ, ಜಸ್ಟ್ ಆ ಅನಂತ ಅಂತ ಭಾವನೆ ಇಟ್ಕೊಂಡ್ರೆ ಸಾಕು, ಅಷ್ಟೇ ಯೋಚನೆ ಇಟ್ಕೊಂಡ್ರೆ ಸಾಕು, ಆಮೇಲೆ ಮನಸ್ಸು ಸೈಲೆಂಟ್ ಆಗಿಬಿಡ್ತದೆ. ಅಖಂಡ, ನಾನು ಭಾಗ ಇಲ್ಲ ನನ್ನಲ್ಲಿ, ಓಂ ನಮ ಶಿವಾಯ. ಅನಾದಿ, ನನಗೆ ಹುಟ್ಟಿಲ್ಲ, ಓಂ ನಮ ಶಿವಾಯ. ಸನಾತನ, ದೇಶ ಕಾಲವನ್ನು ಮೀರಿದವನು ನಾನು, ಓಂ ನಮ ಶಿವಾಯ. ಈಗ ಶರೀರದ ಒಳಗಿರುವ ಅವಕಾಶದಲ್ಲಿ, ಹೃದಯ ಆಕಾಶದಲ್ಲಿ, ಮನಸ್ಸಿರಲಿ, ಗಮನ ಇರಲಿ, ಏನಾದರೂ ಯೋಚನೆಗಳು ಬಂದರೆ ಓಂ ನಮ ಶಿವಾಯ ಚಿಂತನೆ ಮಾಡಿ. ಕಡೆಗೆ ಆ ಶಿವನ ಒಂದು ಗುಣ, ಅನಂತ ನಾನು, ಅಖಂಡ ನಾನು, ಅನಾದಿ ನಾನು, ಯಾವುದಾದ್ರು ಒಂದು ಗುಣಗಳನ್ನ ಇಟ್ಕೊಳ್ಳಿ, ಮನಸ್ಸು ಸೈಲೆಂಟ್ ಆಗಿಬಿಡ್ತದೆ, ಅಲ್ಲೇ ಕೂತ್ಕೊಂಬಿಡಿ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿ.
ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ನಿಧಾನ ಕಟ್ತೀವಿ. ಎಲ್ಲ